What?
ಇತ್ತಾಗಿನ ಹಳ್ಳಿ ಒಂದ ಕೊಂಟಿದ್ನಿ ಇತ್ತಾಗ ಯಾರ ಹುಡ್ಕೊಂತ ಹೋದ್ ನೋಡಿದೇನ ಎಂತಗಿರಿ ತಡಿ ಹೋ ಮಗನ ಆಗ ಕುಂಡಿ ಇನ್ನ ಗಾಳಿ ಮಾಡಿ ಹೊಂಟಿಲ್ಲ ಯಾಕೋ ಏಟ್ ಸ್ವಪ್ನ ನಿನಗ ಕಿವಿ ಒತ್ತಿಟ್ಟು ಬಂದೀರ ನನ್ಗೇನೋ ಗೊತ್ತಿಲ್ಲ ಏ ಮರಿಯಾ ನನಗನಿಸ್ತೈತಿ ಅವ್ರ ಅತ್ತಾಗೆಲ್ಲಾರ ಅಡ್ಕೊಂಡಿರ್ಬೇಕು ಆ ಬಂಡಿ ಹಿಂದೆ ಒಂದಿಕ್ ನೋಡ್ರಿ ಅಲ್ಲಿ ದೊಡ್ಡವೀರಣ್ಣ ಮ್ಯಾಲ್ ಬರ್ಲೇ ಇಲ್ಲ ಮುಣಿಗೆ ಹೋದ್ ನೆನ್ ಮತ್ತೆ ಸತ್ರಿ ಏನಾಗು ಅತ್ತ ಹುಡುಕ್ರಿ ಅವ್ರನ್ನ ಏನ್ ತೌಡ್ ಕುಟ್ಟಾಗತ್ತೀರ ಹೋಗ್ರಿ ಕೊಟ್ಟಿರಣ್ಣ ಅವ್ರ ಇತ್ತಾಗ ಬಂದಂಗ ಕಾಣೋದಿಲ್ಲ ನೆತ್ತರೆ ಎಲ್ಲ ಬಿದ್ದಿಲ್ಲ ಏ ಹುಡುಕ ಅವ್ರ ತಪ್ಪಿಸ್ಕೊಳಂಗ್ ನೋಡ್ಕೋಬೇಕ ಈಸಾಗ ಬರ್ತೈತೇನ ಬಂದ ತಡಿ
ಮಾಲಿಕ್ ಅಂಬ್ರಂತ ಹಂಗ ಏನಾಗೈತಿ? ನಾವು ಮಹಾರಾಯಕನ ಆಳುಗಳು, ಅವರು ನಮ್ಮ ಕೊಲ್ಲಕ್ಕೆ ಬಂದಿದ್ವಿ. ಅದಕ್ಕೇನಾರು ಮಾಡಕಬೇಕು. ನೀರು ತಗೊಂಬಾ. ನೀನು ನಮ್ಮ ಇಲ್ಲ, ನೀನ ನಮ್ಮ ಉಳಿಸಿದಿ. ನೀನು ನಮ್ಮ ಕುಟ ನಮ್ಮ ಊರಿಗೆ ಬರ್ಬೇಕು. ಕಾಣಕ್ ಬಂದಾನ. ತಡೆ, ನೀಲ ತಡೆ, ನೀ ಒಂದಿಟ್ಟು ಹೋಗಿ ಹೊಲದ ಬಡ್ಡಿ ಎಷ್ಟು ಹಾಕ್ಯಾರ ನೋಡ್ಕೊಂಡು ಬಾ. ಹೋಗಿ ಹೋನ್ರಿ. ಇಲ್ ಬಾ ಧಣಿ. ನಾ ಮಹಾರಾಜ ರಾಜೇಂದ್ರನ್ ದಂಡಿನ್ಯಾಗ ಒಬ್ಬ ವೀರ್ಭಂಟ ಅಂತ ಮೊದಲಿದ್ದೆ. ಆದ್ರೇನು, ಪುಲಿಗೇರೆ ಯುದ್ಧದಾಗ ಮಹಾರಾಜರು ಮಾಡಿದ್ರು, ಬಂತು ಕಾದವರಿಗೆಲ್ಲ ಪರದೇಶತನ, ಬೇರೆ ಗತಿ ಉಳಿಲಿಲ್ಲ. ಯುದ್ಧ ವಿದ್ಯಾ ಕಲಿಸೋದನ್ನ ಕಸಬ್ ಮಾಡ್ಕೋಬೇಕಾದ. ಈಗ ಸಾಯೋ ಮುಕ್ಕಟ ಮಹಾರಾಜರು ಮೆಚ್ಚಿ ಈ ಪದಕ ತೋರಿಸಿದ್ರು. ಮಹಾರಾಜರ ಸೈನ್ಯಕ್ಕೆ ಯುದ್ಧ ಆಡಕ್ ಕಲಿಸ್ತಿದ್ಯಾ?
ಬೇಸ ಆಗ್ ನೋಡಿ ಈಗ ನನ್ನಂತ್ಯಕ್ಕೂ 22 ಮಂದಿ ಲಂಕರದಾರು ಆದ್ರೆ ಇನ್ನು ಕೆಲಸಕ್ಕೆ ಬಾರದವರು ಅವರಿಗೆ ಕಸಬು ಇನ್ನೂ ಅಟ್ ಗೊತ್ತಿಲ್ಲ ಯಾರು ಕಲಿಸಿ ಇಲ್ಲ ಅನ್ನು ಈ ಕಲಿಸಿದ್ರೆ ನೀನ ಕಲಿಸಬೇಕು ಕಲಿಸ್ತೀಯ ಅದ್ರ ದಣಿ ಸಂಬಳ ಬಾಳ ಸಿಗಾಕಿಲೀಗ ಒಂದೀತ ಮೂಕ ಭಾರ ಆಗೈತಿ ನನ್ನ ತಮ್ಮ ಸೊಳೆ ಮಗ ನನ್ನೆಲ್ಲ ಭೂಮಿನ ಮುಂಗೈ ಜೋಡಿನಿಂದ ಕಸ್ಕೊಂಡಾನ ನನ್ನ ಗಂಧ ದಡಿವಿ ಬಂಗಾರದಂಥ ಎರಿ ಜಮೀನು ಎಲ್ಲ ಕಸ್ಕೊಂಡು ನನ್ನ ಈ ಪ್ಯಾಲಿ ಬಂಜಿ ಭೂಮಿಗೆ ತಬ್ಬ್ಯಾನ ಆದ್ರೂ ಹಂಗ ಏನೋ ಸರಿ ನೀವು ನಮ್ಗೆ ಇಟ್ಟು ಬಾ ಅಂದ್ರೆ ಸಾಕ್ತಾನೆ ನಾ ಬರ್ತೀನಿ ಇಲ್ಲಿ ನೋಡು ಇಟ್ಟ ನಂಬಿಕೆ ಈ ದಣೆಯರಿಗೆ ಮೀಸಲಾಗಿರ್ತೀನಿ ಅಂತ ಆಣೆ ಮಾಡು ಏಸೋ ಬಂಡ್ರನ ಈಗ ನಂಬಿ ಕಳ್ಕೊಂಡೀವಿ ನನ್ನ ಬಾಯಿಂದ ಬಂದು ಮಾತು ಸಾಕು ಅನಿಸ್ತಿದ್ರು ಬೇಡದಾಣಿ ನಾ ಹೊಂಟೆ ಏ ತಡಿ ತಡಿ ಹಾಗಲ್ಲದು ಹೋಗೋದು ಬಾಯಿಲಿ ಈಟ ಮನಸ್ಸು ಕೆಡಿಸಿಕೊಂಡು ಹ್ಯಾಂಗ ವೆಂಕಟ ನೀ ಇಲ್ಲದ ಮಾತಾಡಬೇಡ ಸುಮಾಕಿರು ಇದು ನೋಡು ಈ ಮನುಷ್ಯ ಮ್ಯಾಗಟ ಹೀಗ ಒಳಗೆ ಪಾಡದಾನು ಆದ್ರೆ ಅನ್ನೋದು ಖರೆ ಐತೆ ನನ್ನ ತಮ್ಮ ನನ್ನ ಬೆನ್ನೆಲಿ ಬಿದ್ದ ಆ ಕಪ್ಪರ್ದಿ ಮಹಾ ಕುತಂತ್ರಿ ನನ್ನ ಆಳುಗಳಿಗೆಲ್ಲ ಹೆಚ್ಚು ಹಣ ಕೊಟ್ಟು ಹೊಡ್ಕೊಂಡಾನ ಅವ ಈಟ್ ಜೋರ್ ಆಗಾಕ ಅವನ ಹಿಂದದಾನಲ್ಲ ಅವನ ದಂಡ ನಾಯಕ ಪೆರವಾಡಿ ಅವಂದ ಕೈ ಧಣಿ ಆ ಪೆರಮಾಡಿನೀಗ ಮುಪ್ಪು ನಿಂಗೈತಿ ಹಲ್ಲಿಲ್ದು ಹುಲಿ ಆಗೈತದೋ ಏನ್ ಆಗಾಣಿಲ್ಲ ಅದ್ರ ದಣಿ ಅವ್ರ ಕಡೆ 42 ಮಂದಿ ನಮ್ ಕಡೆ 22 ಈಟೇ ಮಂದಿ ಇಟ್ಕೊಂಡು ಏನ್ ಮಾಡಕಾಕೈತಿ ಅದು ಖರೆ ಆದ್ರ ನಮ್ ಕಡೆ ಮಂದಿರ ಉಳಿವಲ್ಲ ಧಣರು ಒಪ್ಪಿದ್ರೆ ನಾವ್ ಒಂದಿಟ್ ಸುತ್ತಮುತ್ತ ಎಲ್ಲ ಕಾಡು ಒಮ್ಮೆ ನೋಡ್ ಬರ್ಬೇಕಂತೀನಿ ಹಾ ಹಾಗೆಲ್ಲ ಮಾಡಕ್ ಹೋಗ್ಬೇಡ ಆ ಅಡಿ ವೈತಲ್ಲ ಬಹಳ ಕುತ್ತಿಂದೈತಿ ನೀನು ನೋಡಿಯಲ್ಲ ನೋಡು ದಣೆಯರ್ ಸಂಬಳ ಕೊಟ್ಟು ನೀನ್ ಇಟ್ಕೊಂಡದು ನಮ್ ಲಂಕರ್ ಕಲ್ಸಾಕ ನೀನೇ ಕಾದಕ್ಕಲ್ಲ ಇಲ್ಲಿ ನಾ ದಂಡ ನಾಯಕ ನನ್ನ ಮಾತ್ ನಡ್ಸಿದ್ರೆ ಅಟ ಸಾಕು ಅದನ್ನೆಲ್ಲ ಏನ್ ಮಾಡ್ಬೇಕು ಅಂಬದನ್ನ ನಾನ್ ನೋಡ್ಕೋತೀನಿ ಈಗ ಮತ್ತಟ್ ಪಾಡ ಹಾಕ್ಬಿಡ್ರಿ ನೀ ಹೊರಡಿನ ಕೊರ ಹಿಂಗಿರಕ್ ಮನಿ ತೋರ್ಸ್ ಧಣಿ ಈ ದೊಡ್ಡೂರಿಂದ ಬರೋ ಜಂಬತ್ ಕೋಳಿ ಮ್ಯಾಗ ನನಗಂತೂ ನಂಬಿಕೆ ಇಲ್ಲ ಈ ಬಾಡಿಗೆ ಬಂಟ್ರು ಒಬ್ಬನ್ ತುತ್ತಿನ ಮ್ಯಾಗ ಕೈ ಇಟ್ಟು ಇನ್ನೊಬ್ಬನ್ ದುಡ್ಡಿನ ಮ್ಯಾಗ ಕಣ್ಣಿಡೋ ಮಂದಿ ಒಂದ ಮನೆಯಾಗ ಸಾವೋತನ ದುಡಿಯೋದು ಇಂಥವ್ರಿಗೇನ್ ಗೊತ್ತು ಧಣಿ ಇಂಥವ್ರನ್ನ ಬಹಳ ಸಮೀಪ ಬರ್ಕೊಡ್ಬಾರ್ದು ಹಾಗೆಲ್ಲ ಒಮ್ಮಕ ದುಡುಕಬಾರ್ದು ಅವ ಕಂಡುಂಡವದಾನ ಒಮ್ಮೆ ಹೂಡಿ ನೋಡುನು ನಮಗೀಗ ಬೇಕಾದದ್ದು ಇಂಥ ಮಂದಿನ
ಯಾರ ನೀನು? ಅರಮನೆಯಾಗ ನೋಡಿದ್ನಿ ನಿನ್ನ. ನಾನ್ ಜೈಕೇಶಿ, ನಿಮ್ ಒಡೆಯರ್ ಅಣ್ಣನ ಮಗ. ನನ್ನ ಹಿಂದೆ ಯಾಕೆ ಬೆನ್ನತ್ತೀರಿ? ನಿನ್ ಕೂಟ ನನಗೆ ಮಾತಾಡಕ್ಕಿತ್ತು. ಬೆಟ್ಟ ಬಿದ್ದೇನ? ಏನೂ ಆಗಿಲ್ಲ ಹೇಳ. ಇನ್ನೊಮ್ಮೆ ಇಂಥ ಆಟ ಆಡೋಕೆ ಹೋಗ್ಬೇಡ್ತಮ್ಮ, ಸುಮಾರು ಜೀವಕ್ಕೆರವಾಗಿ. ಏನ್ ಬೇಕಾ ನಿನ್ಗ? ಇದೆಲ್ಲ ಖರೆ ಅಂದ್ರೆ ನಮ್ ಚಿಕ್ಕಪ್ಪಂದಲ್ಲ, ನಂದು, ನಮ್ಮಪ್ಪಗೆ ಸೇರಿದ್ದು. ಅದಕ್ಕೆ ನಾ ಏನ್ ಮಾಡ್ಬೇಕಂತ? ನಿನ್ ನೆರವು ಬೇಕು ನನಗ. ನಾ ಇಲ್ಲಿಗೆ ಬರೋ ಮುಕ್ಕಟ್ಟ ಈ ವರ್ಷ ಏನ್ ಮಾಡ್ತಿದ್ದಿ? ಗಂಡದಲ್ಲಿ ನಮ್ಮೂರ ನಂಗೆ ನೆರವು ಕೊಡೋರು ಯಾರು ಇಲ್ಲ. ನಿನ್ ಕಣ್ಗಳಿಗೆ ಏನೋ ಕೇಳ್ಕೋಬೇಕು ಅಂತ ಅನಿಸ್ತೀವಿ. ನನಗದ್ರಾಗ ಮನಸ್ಸಿಲ್ಲ ಗಂಡಗಲಿ. ನೀ ಈಗೇನೋ ನೋಡ್ಕೊಂಡ್ಬರೋ ಹೊಂಟಿಯಲ್ಲ, ನಿನ್ ಸಂಗಾಟ ಬಂದು ನಮ್ಮ ಭೂಮಿನೆಲ್ಲ ತೋರಿಸ್ಲೆ. ನಂಗ್ ಬೇಕಾದ್ ನಾ ಹುಡುಕೋ ಬಂದ. ಸಂಗಾಟ ಬರಕ್ ಬಿಟ್ರು ಸಾಕು, ಬೇಡ ಅನ್ಬೇಡ. ಹ್ಮ್ ಬಾ. ನನಗ ಯುದ್ಧ ಆಡೋದ್ ಕಲಿಸ್ತೀಯ? ಏನೋ ಸಿಗದ, ನಾ ಎಂದು ಏನೂ ಮಾಡಾಣಿಲ್ಲ. ಕೊಡಾಕ ನನ್ನ ಹಂತ್ಯಾಕೆ ಏನೂ ಇಲ್ಲ, ಕಲಿಸು, ಮುಂದೆ ಕೊಡ್ತೀನಿ. ಹೇಳಿದ್ನಲ್ಲ ಇದೆಲ್ಲ ಭೂಮಿ ನಂದ ಅಂತ. ಇಲ್ಲೋಡು, ನಾನು ನಿನ್ ಚಿಕ್ಕಪ್ಪನ ಕಡೆಗೆ ಆಳಿಗೋಳಿಗೆ ಕೆಲ್ಸಕ್ಕೆ ಹತ್ತೇನೆ, ಬೇಕಾದ್ರೆ ಬಂದು ಅವ್ರನ್ನ ಕೊಡ್ಕೊ. ಛೀ, ಆ ಸಗಣಿ ತಿನ್ನೋರು ಕೂಡ್ ಕುಡ್ಕೊಂಡಾಕ ನಾವಲ್ಲೇ. ಏ, ಅವ್ರ ಒಪ್ಪತ್ತಿನ ಕೂಳಿಗಾಗಿ ಸಾವಿನ ಕೂಟ್ ಸೆಣ್ಸಾಡ್ತಾರ. ಅವ್ರಿಗೆ ಏನಾರು ಅಂದಿ ಅಂದ್ರ ನಿನ್ ಗೋಳ ಮುರಿದು ಕೈ ಹಾಕ್ಕೊಟ್ಟೇನೆ. ಮತ್ತೆ ಜಾತಿಗೆ ಹೋದವ ಬ್ಯಾಟೀರಿ ನೀವು ಎಲ್ಲಾ ಕೊಡೋ ಜನ ಎಲ್ಲ ಹೊಡಿತೇನೆ, ಹೊಡೆದ ಬಿಡ್ತೇನೆ. ನೀವು ಬಿಟ್ಬಿಡ್ರಿ, ಆ ಮುತ್ಕನ ಯಾಕೆ ಗೋಳು ಹೋಯ್ಕೋತೀರ? ಹೋಗ್ಲಿ, ಹುಚ್ಚ ಕಾಣತ್ತ. ಮೋದಿ ಸುಳೆ ಮಗ, ನಮ್ಮನ್ನೆಲ್ಲ ಬಯಲಕ್ ಬರ್ತಾನೆ, ಹುಚ್ಚ ಅಲ್ಲಿವ. ಹೋಗ್ಲಿ, ಅವನ ಅಟಗ ಬಿಡ್ರಿ ಅವನ. ಏ ಮುತ್ಕ, ನೀನು ಬಾಯಿ ಮುಚ್ಚು ಒಂದಿಟ್ಟು, ಒದ್ರಾಡಬೇಡ ಮತ್. ನೋಡ್ಯಾ, ಈ ಊರಿನ ಜನರ ಅವನಿಗೆ ಹುಚ್ಚಿಗೆಪ್ಸೋದು. ಈ ಊರಿನ ಮಂದಿಗೆ ನಮ್ಮನ್ನು ಕಂಡ್ರಾಗಾಣಿಲ್ಲ. ಆಗಲ್ಲ, ಈಗ ಬಾಳೆತ್ಬೇಡ. ಕಾಲ್ ಮೇಲ್ ಬರ್ಲಿ, ಇನ್ನು ಮೇಲ್ ಬೇಕು. ಹಂಗ ನಡ್ಸಿರ್ತಾರ ಮನ್ಯಾಗ. ಈಗ ಮಾಡು, ಈಗ ಮಾಡು, ಕೆಳಗೋಗು. ಹೋಗು ಜಿಗೆ ಜಿಗೆ, ಇನ್ನು ಮೇಲ್ ಜಿಗೆ. ಏನ್ ಮಂಗ್ಯಾಗ ಹೊಸ ಶುರು ಮಾಡ್ಯಾವ? ಹೋಗೋಣ ಬಾರ, ಬ್ಯಾಡ ನಮ್ಗ ಸುದ್ದಿ. ಬಾರ ಸಾವಂತಿ. ಏ ಸಾವಂತ್ರಿ ಬಂದೆ. ಸರಿ ಜಯಕೇಶಿ, ಕೈ ಸರಿ ಹೇಳು. ಹಾಗಾಳು ಕೈ ಕೈ. ಮೈ ಬಗ್ಗಸ್ಬೇಡ, ಹತ್ತಾಗ ಹತ್ತಾಗ ಮೈ ಬಗ್ಗಸ್ಬೇಡ. ಮೇಲೆ ಮೇಲೆ ಏನ ದಡು ಮಾತ? ಏ ಸ್ವಲ್ಪ ನೀರು ತಂದು ಮಾರಿ ಮ್ಯಾಕ್ ತೊಟ್ಟ ಹೊಳೆಯಿಂದ ತರ್ತೀನ್ರಿ. ಏ ಗೊತ್ತಾ, ಆ ಹುಡುಗಿಯರ ಕೇಳು. ಏ ಹುಡುಗಿ, ಏ ಹುಡುಗಿ,
ನೋಡ್ಲಿ ಏನಾಯ್ತು ಬಾಲಿ ಬಾ ಬಾ ಇತ್ತಾಗ ಹಣಸ್ನೀರಿ ಎಲ್ಲರಿಗ ಏ ಕುಡಿಬೇಡ ಗಣಗಲಿ ದಣೇರ್ ಹೇಳ್ಯಾರ ಹಳ್ಳಿಯವ್ರಿಗೆ ಕೈ ಹಚ್ಚಬಾರ್ದಂತ ಹೋಗ್ಲಿ ಬಿಡ ಹೌದೇಳು ಅವರು ನಮ್ಮನ್ನ ಕಂಡ್ರ ನಾಯಿ ಕಣ್ಣಂಗ ಮಾಡ್ತಾರ ಹಣ್ಣ ಸರ್ ಈ ಹುಡುಗ ಅದಾರಲ್ಲ ಜೈಕೇಶಿ ಅವನ್ನ ಈ ಬಂಟ್ರ ಕೂಟ ಎಲ್ಲ ಕೂಡಿಸ್ಕೊಂಡು ಕತ್ತಿ ಒರೆಸಿ ಕೆಲಸ ಕತ್ತಿ ಅಂತಲ್ಲ ದಣೇರ ಅದನ್ನ ಕೇಳಿ ಕಿಡಿಕಿಡಿ ಆಗ್ಯಾರ ಹೌದಾ ಇಲ್ಲಿ ಬರೋ ಮುಕ್ಕಟ ನಿಂಚಿಗಪ್ಪ ಒಪ್ಪಿಗೆ ತಗೊಂಡೇನು ಇಲ್ಲ ಹಾಗಾರ ಹಣ್ಣು ಕೇಳಿದ್ರು ಕೊಡ್ತಿದ್ದಿಲ್ಲ ಹಣ್ಣು ಅಂದ್ರೆ ಹಣ್ಣು ಏ ಸಾಕಿನ ಹಣ್ರಿ ಏ ಸಾಕಪ್ಪ ಎಷ್ಟದ ಜಯ ಏ ಜಯ ಏ ಹುಡುಗಿ ಈ ಕಣ ವಯ್ಯಾಣಿಲ್ಲೇನ ಭಾಳ ಹಚ್ಕೊಂಡೇನ್ ಏನು ಬೇಡ ಅಂದದ್ದು ಜಯ ನೀನಾರ ತುಡ್ಗಾರ್ ಕೊಟ್ ಯಾಕೆ ಹೋಗ್ಬೇಕು ಆ ನಿಕ್ಕರ್ಮಿ ಗಂಡುಗಲಿ ಅವನ್ಗೇನಾರ ಅಂದ್ರೆ ನೋಡು ಯಾಕ ಅದರಾಗೇನೈತಿ ಗೊತ್ತಿದ್ ಮಾತು ಎಲ್ಲಾರು ಬೆರ್ಕಿ ತುಡ್ಕೊಡ್ರ ನೀ ಅವ್ರ ಸಂಗಾಟ ಹೋದ್ರ ತೀರೋದು ಮರಿಯೋ ಹೋಗ್ತಾ ಇಲ್ಲ ದೂರಿತ್ತಡು ಜಯ ಏ ಜಯ ನಾ ಹೇಳೋದ್ ಕೇಳ್ತಿಲ್ಲ ನಮ್ಮ ಅಪ್ಪನು ನಿನಗಿದ್ದನ ಹೇಳ್ತಿದ್ದಿಲ್ಲ ಆ ರಕ್ತ ಹೀರೋ ಮಂದಿ ಹಂತ್ಯಾಕ ಹಾಯ್ ಬೇಡ ಅಂತ ತಿರುಗಿತ್ತಾಗ ಅಯ್ಯ ಏನ್ ಮಡ್ಡೈತಿ ಹುಡ್ಗಂತೇಳಿ ಅಂತೀನಿ ಅದಕ್ಕ ನೋಡು ದೇವ್ರ ನಿಂಗ್ ಹೀಗಿಟ್ಟಾನ ನಿನ್ ಹಠ ಮಾರಿ ತನಕ ಗಂಡುಗಲಿ ಇವನ ನೀ ಇಲ್ಲಿ ಯಾವಾಗ ಬಂದಿ ನೀ ಬಂದ್ ಕಾಲ್ ಸಪ್ಲಾನ ಕೇಳಿಸ್ಲಿಲ್ಲ ಇಲ್ಲ ನೋಡ ಹುಡುಗ ಸಪ್ಳ ಮಾಡವ ವೀರ್ ಬಂಟ್ ಆಗಾಣಿಲ್ಲ ಮೊದಲ ಸಪ್ಳ ಮಾಡ್ದ ಹೆಜ್ಜೆ ಇಡಾಕಲೆ ನಮ್ ಚಿಗಪ್ಪನ ಗತ್ ನೋಡ್ದೇವ ಇಲ್ಲ ನಿನ್ ಅಂತ ಕಲಿಬೇಕಂದ್ರ ಅದಕ್ಕೂ ಬೇಡ ಅಂತ ನನ್ನ ಒಂದ್ ಕುರಿ ಮಾಡಿ ಬೆಳೆಸಬೇಕು ಅಂತ ಮಾಡ ತಂದಲ್ಲದ್ದನ್ನ ಮನ್ಯಾಗ ಇಟ್ಕೊಂಡು ಸಾಕ್ಬೇಕಂದ್ರ ಹಾಗ ಮಾಡೋದ ಸೈ ತಂದಲ್ಲದ್ದನ್ನ ಅವತ್ ನೋಡಿದ್ವಲ್ಲ ಅದೆಲ್ಲ ಭೂಮಿ ನಂದು ಅಂದ್ರ ನಮ್ಮಪ್ಪಂದು ನಮ್ಮಪ್ಪ ಈ ಎಲ್ಲ ಅಂತ ಬಂದ್ರೆ ಹಿರಿಯ
ಬಹಳ ಒಳ್ಳೆಯವ. ಇಡೀ ಊರ ನಮ್ಮಪ್ಪನ ಕಂಡ್ರ ಜೀವ ಕಳ್ಕೊಂತಿತ್ತು. ಒಂದಿನ ಅವ ಬ್ಯಾಟಿಗೆ ಹೋಗಿದ್ದ. ಆ ಗೊಂಬಿಂದ ಅವನಿಗೆ 20 ಮಂದಿ ಬಂದು ಮುಚ್ಚಿದ್ರು. ಪರಿಚಯ ತಿವುದು ಕೊಂದ ಬಿಟ್ರು. ಆ ಅಜ್ಜನ್ ನೋಡಿಯಲ್ಲ ಈಗ ಹುಚ್ಚಾಗ್ಯಾನ. ಅವತ್ ನಿನ್ ನೋಡಿ ಕೊಕ್ಕೊ ಅಂತ ಕೋಳಿ ಹಾಕಿ ಹೋಗಿದ್ನಲ್ಲ ಅವನ. ತನ್ನ ಕಾಲದಾಗ ಅವನು ಒಬ್ಬ ವೀರಭಂಟ ಆಗಿದ್ದ. ನಿನ್ ನೋಡಿದ್ರೆ ಈಗ ಹೆದರ್ತಾರಲ್ಲ, ಹಾಗ ಅವನ್ ನೋಡಿದ್ರು ಹೆದರ್ತಿದ್ರು. ಅವ ನಮ್ಮಪ್ಪನ ಮೈಗಾವಲಿದ್ದ. ಅವ ಅವರೆಲ್ಲರಿಗೂ ಎದುರ ನಿಂತು ಹೋರಾಡ್ದ. ಆದ್ರೆ ಒಬ್ಬನ ಹೇಗೆ ಈಡಾದನು? ಅವರು 20 ಮಂದಿ. ನಮ್ಮಪ್ಪ ನೆಲಕ್ಕೆ ಬಿದ್ದು ಜೀವ ಬಿಟ್ಟು. ಅಜ್ ಮಾತ್ರ ಬಿದ್ರು ಬದಿಕುಳ್ದ. ಆದ್ರೆ ತಲೆ ಕಳ್ಕೊಂಡು ಹುಚ್ಚ. ನಮ್ಮಪ್ಪನ ಹಾಕೊಂಡವ್ರು ಯಾರು ಗೊತ್ತೈತೆ? ಗೊತ್ತ ಮಾಡ್ಕೊಂಡು ನಾ ಏನ್ ಮಾಡೋದೈತಿ? ಎಲ್ಲಾರಿಗ ಗೊತ್ತೈತ್ ಬಿಡು. ಕೊಂದವರು ನನ್ನ ಚಿಗಪ್ಪಗಳ. ಇದ ಮಾರನಾಯಕ ಕಪರ್ದಿ, ಒಂದ ಹೊಟ್ಟೆಯಿಂದ ಬಿದ್ದವ್ರು. ಇಬ್ರು ಕೂಡಿ ಮಸಲತ್ ಮಾಡಿ ಬ್ಯಾಟಿ ಎಬ್ಬಿಸಿ ತಮ್ಮಣ್ಣನ ಕೊಂದ. ಅವನ ಭೂಮಿ ಎಲ್ಲ ನುಂಗಿದ. ಮತ್ತೀಗ ತಮ್ಮ ತಮ್ಮ ಒಳಗ ಕಡ್ದಾಡ್ತ ನಾಯ. ಅವತ್ ನಾವು ನೋಡಿದ್ವಲ್ಲ ಅದೆಲ್ಲ ಭೂಮಿ ನಂದು. ಓ, ಅದಕ್ ನೀನು ಒಬ್ಬ ಹಾಕ್ತಾರ ಏನು? ಈಗಿದ್ರ ನಿನ್ ಯಾಕೆ ಜೀವನ್ ಬಿಟ್ರ? ಅವರು ಅವರಿಬ್ಬರಿಗೂ ಗಂಡಸ್ ಮಕ್ಕಳಿಲ್ಲ. ಮಂದಿ ಮಕ್ಕಳು ತಂದು ಮನ್ಯಾಗ ತುಂಬ್ಯಾರ. ದೇವ್ರು ದೊಡ್ಡವ ಅಂತ ಅವ್ರ ಮನೆ ಬಳ್ಳಿಗೆ ನಾ ಕಾಯ. ಅದಕ್ಕ ಕೇಳಿದ್ನಿ ಪಾಳೆಗಾರೆ ಹಾಗಾಗ್ಬೇಕು ಹೇಳು. ಇಲ್ ನೋಡ್ತಮ್ಮ, ಯಾಗಂಬೋದನ್ನ ನೀನ ನೋಡ್ಕೊ. ನನಗದು ಯಾತ್ರಾಗೂ ಮನಸ್ಸಿಲ್ಲ. ಹ್ಮ್, ನೀನು ಮನಸ್ಸಿರೋದು ಬರೇ ಅವ್ರು ಕೊಡೋ ಸಂಬಳದಾಗ ಅಲ್ಲ? ಹೌದು. ಏ ಹುಡುಗ ಬಾ, ಆಯ್ತಾಗ ಬಾ ಕುಂಡ್ರು. ಇಲ್ಲಿ ನೋಡು, ನಿನ್ನ ಚಿಗಪ್ಪನ ಮಂದಿ ಕೂಟ್ ನಿನ್ಗೇನು ಕೆಲಸನಿಲ್ಲ, ಆದರೂ ನಾನು ಹರಿಯಾಗೆದ್ದು ಕೈ ತಯಾರಿ ಮಾಡ್ತಿರ್ತೇನೆ. ಆವಾಗ ಬಂದ್ಕೊಂತ ನೋಡ್ಕೋಬೇಕಾರ. ಅಯ್ಯೋ ನಮ್ಮ ಚಿಕ್ಕವ್ವ, ಆಗ ಹೇಳಿದಾನೆ ಹುಡುಕ್ತಿರ್ಬೇಕು ನಾನು. ಹೋಗ್ತೀನಿ. ಹೋಗ್ ನಿನ್ನೆ ನಿಮ್ಮ ತಮ್ಮ ಹೇಳಿ ಕಳ್ಸ್ಯಾರ ರೀ, ನಮ್ಮ ಹಳ್ಳಿ ಸುತ್ತಮುತ್ತಲಿನ ಭೂಮಿ ಅವ್ರಿಗೆ ಸೇರಿದ್ದಂತ ಬರೋ ಗುರುವಾರದಿಂದ. ನಿಮಗೆ ಕೊಡ್ತಿದ್ದ ವರಿನ ಅವ್ರಿಗೆ ತರಬೇಕಂತ. ಈಗ ಹಳ್ಳಿ ಜನರೆಲ್ಲ ಕಂಗಾಲಾಗೇವಿ. ಈಗೇನ್ ಮಾಡ್ಬೇಕು ಅಂತ ನೀವ ಹೇಳಿ ಧಣಿ. ಹಿಂಗಂತಾನ? ಹೌದ್ರಿ ಧಣಿ. ಇದ್ದ ನನ್ನ ಬೈಲ್ ಸೀಮಿನೆಲ್ಲ ಕಸ್ಕೊಂಡಾಕತ್ತೇನ? ನಾವ್ ಹಿಂಗ ಸುಮಾಕ ಬಿಟ್ರ ನಮ್ಮನ್ನ ಮುಗಿಸೇ ಬಿಡ್ತಾನ ಈ ಸೂಳೆ ಮಗ ನಮ್ಮ ತಮ್ಮ. ಇದು ನಿಮ್ ತಮ್ಮನ್ ತಪ್ಪಲ್ರಿ ಧಣಿ. ಆ ನರಿ ಬುದ್ಧಿ ಪೆರಮಾಡಿ ಅದ ಅನ್ಲ ಅವಂದ ಕೆಲ್ಸ ಇರ್ಬೇಕಿತ್ತು. ಅದೇನಾಗಿರ್ಲಿ, ಇನ್ನ ತಡ್ಕೊಳಕಾಗಣಿಲ್ಲ. ವೆಜಡ ಮಂದಿನ ಕೂಡ್ಸಿನ, ನಾವ ಹೋಗಿ ಅವ್ರನ್ನ ತಡೋಬೇಕು. ದಣೆ ರಪ್ನೆ ಕೊಟ್ರೆ ನಾ ಹೊಂಟೆ. ಆದ್ರ ದಣಿ, ನಮ್ ಕಡೆ ಸಾಕಟ್ ಮಂದಿ ಇಲ್ಲ, ಹೇಗ್ ಮಾಡ್ಬೇಕು? ಈ ಮಾತನ್ನ ಹಿಂದೆ ದಣೆ ತಿಳ್ಸ್ ಹೇಳಿನಿ. ಇನ್ನ 10 ಮಂದಿ ಹೆಚ್ಚಬೇಕಂತ. 10 ಯಾರ ದಿನ ಎಲ್ಲಿ ಸಿಗ್ಬೇಕು 10 ಮಂದಿ? 10 ಮಂದಿ ಸಿಗಾಣಿಲ್ಲ ಇವ್ರಾಗ. ಬೇಕಾದಟ್ ಹುಡುಗರ್ ತಿರುಗಾಡ್ತಾವ ಮಿಸಿ ತಿರುಗಬೇಕು ಅಂತ. ಈ ಊರ್ ಮಂದಿನ ಒಡೆಯಾಗಬೇಕಂದ್ರ ಕಾಲಾಗಿನ ಮಣ್ಣು ಕೊಡಾನಿಲ್ಲ, ಇನ್ನ ಜೀವ ಕೊಡ್ತಾರ? ದಣಿ, ನೀಗ ಇದ್ದ ಆಳುಗಳು ತಗೊಂಡು ಹೊರಡು. ನಾಳೆ ಲಸಿಗ್ನ್ಯಾಗ ಹೊಂಡ್ರಿ. ಆ ಹಳ್ಳಿ ಮುಟ್ಟಾಕ ಒಂದಿನ ಅರ ಬೇಕು. ಹೊಂಡ್ರಿ. ಆ ಹೊಂಡ್ರಿ, ಹೊಂಡ್ರಿ ಒಳಗೆ. ಗಣಿ ನಾ ಹೊಂಟೆ. ವಜಡ ಒಂದ್ ಹಂಚಿಕೆ. ಏನದು? ಎಲ್ ಬೇಡ, ದಣೇರ್ ಕೂತ್ ಮಾತಾಡೋಣ. ಗಣಿ. ಏನು ಗಣಿ? ಒಂದ್ ಮಾತು ಹೇಳೋದಿತ್ತು. ನಿಮ್ ಭೂಮಿ ಹೀಗೈತಿ, ಕಾಡಿನ ನಡಕ್ ನದಿ ಬಂದು ಕಾಡಿ ಎಡ್ ಹೋಳಾಗೈತಿ. ಉತ್ತರದ್ದು ನಿಮ್ ತಮ್ಮಂದು, ದಕ್ಷಿಣದ ನಿಮ್ದು. ಎಡ್ಡನ್ನು ನಿಮ್ ತಮ್ಮ ಎತ್ ಹಾಕ್ಯಾನ. ಈಗ ಬಯಲಾಗಿರೋ ಹಳ್ಳಿಗಳಿಗೂ ಕೈ ಚಾಚ್ಯಾನ. ನನ್ನ ಹೀಗೈತಿ, ಇಲ್ತನ ಪೆರಮಾಡಿ ವೆಜ್ಜಡನ್ ಕೂಟ ಕಾಡಿನಾಗಟ್ಟ ಕಾದಾನ. ಈ ಕದನ ಬಯಲಿಗೆ ಬಿತ್ತೈತಿ. ಇದನ್ ಗೆದಿಬೇಕಾದ್ರ ಪೆರಮಾಡಿ ತನ್ನ ಸಂಗಾಟ ಎಲ್ಲಾ ಮಂದಿನ ಕರ್ಕೊಂಡು ಬರ್ಬೇಕು. ಪೆರಮಾಡಿ ಮಂದಿ ಎಸ್ ಐತಿ?
42. ಹಾಗಾದ್ರೆ ಏನಿಲ್ಲ ಅಂದ್ರೆ ತನ್ನ ಸಂಗಾಟ 35 ಮಂದಿ ಅಂತಾನ ಅಂದ್ರ ಅಂದ್ರ ಊರಾಗೋಳಿ ಅವ್ರು 7-8 ಮಂದಿ ಅದ್ರಾಗ 4 ಮಂದಿ ಅಕ್ಸಿವಾಗಲಿಗೆ 4 ಮನೆ ಆಗಂದ್ರೆ ಹ್ಮ್ ಹಾಗ ಮಾಡ್ತಾರನ್ನ ಮುಂದೆ ಏಯ್ ನರೆ ಪಗ ನರೆ ಆ ಮುಂದೆ ಮುಂದೇನ ಪೆರ್ಮಾಡಿ ನಮ್ಮ ಕೂಟ ಕಾದಾಡಕ ಹೊರಬೇತಿರ್ತಾನ ಅವೆಲ್ಲ ಇದ್ದಾಗ ನಾವಲ್ಲೇ ಹಂಚಿಕೆ ಏನೋ ನಿವಳೈತಿ ಕಂಡುಗಲೆ ಅವ್ರ ಊರ್ ನೋಡಿ ಏನಿ ದಾರಿ ಬಾಳ ಇಕ್ಕಟ್ಟಿಂದ ಐತೆ ಅಲ್ಲಿ 4 ಮಂದಿ 40 ಮಂದಿ ಹಿಡಿದು ನಿಲ್ಲಿಸಬಹುದು ಹಾ ಹಾಗಾದ್ರೆ 4 ಮಂದಿ ಕಳಿಸಿದ್ರ ಆತು 4 4 ನೀನ್ ತಲೆ ಕೆಟ್ಟತೇನ ಮತ್ತ 20 ಮಂದಿ ಹೋಗಲಾರ್ದಲ್ಲಿ 4 ಮಂದಿ ಹೋಗಬಹುದು ಯಾವಡದಿದೆ ದಣಿ ಇದೆಂದು ಆಗಲಾರ್ದು ಹೌದು ಬೇಜ್ಗಡ ಪಂಡಿನ इपत्तेरडु आळ कटकोंडु आ पेरमाडि म्याग युद्ध माडक होगोदु अंद्रे पाप अवर्नेल्ल बलि कोडक होयदंग मत्त अव बंदानल्ल आ हुस्बा अव अव आ गंडुगले नंबद्र आतु इवत्तेनेनो तले तिरक नांग मातार्तिद्द पेरमाडिन एदुरु बिडोदु बेड कपर्रि मने म्याग एरि होगोण अंत नंगे गोत्तैति ಅವ ನಾಳೆ ಯುದ್ಧ ಬಿಟ್ಟು ಓಡೆ ಹೋಗ್ಕ ನೋಡು ಯುದ್ಧ ಗೆಲ್ಲಾಕ ನಿಂಗ್ ಅವ ಯಾಕ್ ಬೇಕ್ತೆಗಿ ಏ ನಿಂಗೇನ್ ತಿಳಿತೈತಿ ಅದ್ರಾಗ ಯಾಕ ಯುದ್ಧ ಆಡೋ ಮುಂಚಿ ರಾತ್ರಿ ನೋಡಿಲ್ಲ ಕುದುರಿ ದಣಸ್ದಂಗ್ ದಣಸ್ತೀನನ್ನ ಮನುಷ್ಯ ಅಲ್ಲ ಹುಲಿಯಾದಂಗ ಅಕ್ಕಿ ನಾ ಹುಲಿಯಾಗಿದ್ರೆ ನಿನ್ನಂತ ಅಕ್ಕಿನ ಹ್ಯಾಂಗ್ ಕಟ್ಕೊಂಡೇನಾ ಯಾಕೋ ಯಜಮಾನ ನೋಡ್ಬೇಕೇನ Thank you.
ಏನಾಗತ್ತೋ ಏನು. ವೆಜ್ಜಡನ್ ಕೂಡ ಹೋಗಾಕ ಮಂದಿನ ಇಲ್ಲ. ಆ ಲುಚ್ಚ ಗಂಡುಗಳ ಸಹಿತ ನಮ್ಮನ್ನು ಇರುಕ್ಕನೆಯಾಗಿ ಸಿಗಿಸಿ ತಾನೂ ಕೈ ಕೊಟ್ಟು ಓಡಿ ಹೋಗ್ಯಾನ. ಏನಲ್ಲ ನಾಚ್ಗಿಲ್ದ ಇಲ್ಲೇ ಕುಂತೇನು, ಹಾಗ ಇಲ್ಲದ ಮಜಾ ಮಾಡ್ಕೊಂತ ಹೋಗು ಹೋಗ್ ಮಾಡಿದ್ದಕ್ಕೇನ ತೀರ್ಸೋಗ್. ಉಳಿದವ್ರು ಸಾಯಕ್ ಹೊಂಟ್ರ ನೀವು ಕುಂತಾನ ಇಲ್ಲೇ. ನೀವು ಅಡ್ಕೊರಿ, ನಾ ಕರೆದುಕೊಡ್ರಿ ಬರ್ರಿ. ಹೇ ನಿಂದ್ರಲ್ಲೆ ಇತ್ತಾಗೇನ್ ಬಂದಿ ಊರೂರು ತಿರಕ್ಕೊಂತ ಹೋಗಾವಾಗ ಎತ್ತಾಗಾದ್ರೇನ ಎದರಿಗೆ ಬಂದದ್ದ ಹಾದಿ. ಮುಂದಿತ್ತ ಹಾದಿಲ್ಲ, ಹಾದಿಲ್ದಿದ್ರು ಊರೈತೋ ಇಲ್ಲೋ. ಹಾದಿಲ್ಲದ ಊರಿಗೆ ಹೊಂಟಾವ ಅದೆಂತ ಪಾನಿ ಅಂತವನ ನೋಡ್ರಿ ಬಲ್ತೆ ಹಸು ಹಾಗೆ. ಇಲ್ಲ ಅಂತ ಊಟ ಏನಾರು ಸಿಗತ್ತೇನ್? ಇಲ್ಲಿರೋದು ಒಂದ ಮನಿ ನೋಡ್ಪ, ನಮ್ ದಣಿಂದು. ಇಲ್ಲಿರೋರು ಅಂದ್ರ ನಾವ್ ಬಂಟ್ರು ನಮ್ ದಣಿ. ಊಟ ಸಿಕ್ಕ್ರಾತಪ್ಪ ಮುಗಿಸ್ಕೊಂಡು ಮುಂದಿನೋರಿಗ ಬಾಬಾ. ನಿಮ್ ದಣಿ ಹೆಸರು? ಕಪರ್ದಿ ನಾಯಕ. ನೀವ್ ಎಷ್ಟ್ ಮಂದಿ ಬಂಟ್ರ ಅದಿರಲ್ಲೇ? 42 ಮಂದಿ ಅದೀವಪ್ಪ. ಆದ್ರೆ ಇವತ್ ಬಾಳ ಮಂದಿ ಕದಡಕ್ ಹೋಯಾರ. ನೀನೆಲ್ಲ ನಮ್ಮನ್ನ ಗಿಡ ಮಾಡ್ದ. ಸಂಖ್ಯೆ ಹೆಂಗದಾನೀಗ? ಏ ರಾಮ್ಯ ಹೋಯಪ್ಪ. ಆ ಸಂಖ್ಯೆ ಹೆಂಗೈತೀಗ? ಆರಾಮಾಗೈತ್ರಿ. ಅವಂಗ ಹೇಳು, ಅವ ನಾಳೆ ಬರೋದು ಬೇಡ, ನಮ್ಮ ಹತ್ರ ಮಂದಿ ಅದ. ಹುಡುಗ ಮೊದಲೇ ಬಂದಾನ, ಎದೆ ಓಡ್ಕೊಂಡ. ಏ ಮತ್ತ ಹತ್ನಲ್ ಕರ ಮಾಡಿ. ಏನು ಊರಿಂದ ವಾಲಿಕಾರ ಬಂದಾನೆ? ಏನಂತ ಅವರು? ಅವರು ನಮ್ಮ ಮೂಲ ಮ್ಯಾಗ ಏರ್ ಬಂದು ನಮ್ಮ ಮಣಿವಿಗೆಲ್ಲ ಕೊಳ್ಳಿ ಇಟ್ಟೋಗ್ಯಾರು. ಅವರು? ಅವರು ಅಂದ್ರೆ ಯಾರು? ಮಾರನಾಯಕನ ಮಂದಿ. ಅದಕ್ಕ ನಣೆ ನಿನ್ ಕರ್ಕೊಂಬಂದ್ ತೋರಿಸ್ಯಾರು. ಈಗಿಂದೀಗ ನೀವೆಲ್ಲ ಹೊರಟ್ ಬರ್ಬೇಕಂತ. ಆದ್ರೆ ನಾಳಿನ ಕಾದಾಟ ಯಾಕೋ ಅವ್ರು ಇಲ್ಲೇ ಅದಾರು. ಕಣ್ಣು ಮುಚ್ಚಿ ಕಣ್ಣು ತೆಗಿಯೋದ್ರಾಗ ವೆಜ್ಜಡ ಮತ್ತೆ ಅವ್ನ ಮಂದಿನ ಮುಗಿಸೇ ಬಿಡ್ಬೋದು. ಇಲ್ಲ ನಾಳಿನ ಯುದ್ಧನ ಬೇಡಂತ, ಗಣನ ಹೊರಟು ಬಂದು ಬಿಡ್ಬೇಕಂತ. ಸರಿ ಗಣ್ಯರು ಹೇಳ್ದಂಗ ನಡ್ರ, ತಿರುಗಿ ಊರ್ಗೆ ಹೋಗೋಣ. ಏ ಎಲ್ರಿಗ ಹೇಳ ಬಪ್ಪರೇ, ಇದಕ್ಕನ್ನಬೇಕು ಕರಾಮತಿ ಅಂತ. ಹತ್ತು ವರ್ಷದಾಗ ಆ ಕಪ್ಪರ್ದಿನ ಎಂದೂ ಯಾರು ಹಿಂಗ ಚಲ್ಲಾ ಪಿಲ್ಲಿ ಮಾಡಿ ಚಲ್ ಹಂತ ತಿನ್ನಿಸಿದ್ದಿಲ್ಲ. ಅದನ್ನ ನೀ ಮಾಡಿ ಹೌದನ್ಬೇಕಾ ನಿನಗ? ಕರಮಾಡಿ ಅಂತ ನುರಿತ ದಂಡ ನಾಯಕ ರಣಭೂಮಿ ಬಿಟ್ಟು ಓಡಿ ಹೋಗುವಾಗ ಮಾಡಿದೆ ಅಂದ್ರೆ ಮಿಕ್ತ.
ಹೊಟ್ಟಿಗೆ ಹೊಟ್ಟಿ ಇರಿದರು ತಲೆನೆರೆ ಎತ್ತಿ ನೆರೆದರು ತಂದರು ಗಂಡುಗಳು ಎಂದರು ಹೊಟ್ಟಿ ಇರಿದರು ತಲೆ ಎತ್ತಿ ಸೊಂಡೆಲೆ ತಂದರು ಗಂಡುಗಳು ಎಂದರು ಹೊಟ್ಟಿಗೆ ಹೊಟ್ಟಿ ಇರಿದರು ಸೊಂಡೆಲೆ ತಂದರು ಗಂಡುಗಳು ಎಂದರು 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 ಸೊಂಡೆಲೆ ತಂದರು ಅಜ್ಜ ಹಂಗ ಮಾಡಬಾರ ಮಂದಿಗೆ ಅವಮಾನ ಹಂಗ ಮಾಡಬಾರ ಮನಿ ಹೋ ನಡಿ ನಡಿ ಹೋ ಮನಿ ಹೋ ಬಾ ಹಾ ತುಡುಗುರು ತುಡುಗುರು ನೀಚರು ಇದರಿಂದ ಬಂದು ಕುತಿಗೆ ಕೊಯ್ಯೋರು ನನ್ನ ಮನೆಯಾಗಿನ ನನ್ನ ಸ್ವಂತದ ಮನೆಯಾಗಿನ ಕಣಸ ಬಡವಿಯೋಸು ಸುಟ್ರು ಅಯ್ಯೋ ಶಿವನ ಮಲ್ಕೂರಿ ಯಾಕೆ ಸುಳ್ಳ ಮನಸ್ಸಿಗೆ ತ್ರಾಸ ಮಾಡ್ಕೋತೀರಿ ಹೌದು ನೀ ಎಲ್ಲ ಹೇಳ್ತಿ ಆದ್ರ ಮುಕ್ಕಾದ ಮಾನೆ ಹೇಗ್ತೀರಿ ಬದಿಕು ನುಂಗ್ಕೊಳ್ರಿ ಧಣಿ ನುಂಗ್ಕೊಳ್ರಿ ನಾ ಹೇಳ್ತೀನಿ ಇದು ವೆಜ್ಜಡನ ಅಳವಿಂದಲ್ಲಿದು ಬೇರೆ ಇನ್ನೊಂದು ಕೈ ಕೂಡ ಇತ್ತಿದ್ರಾಗ ವೆಜ್ಜಡ ಕಾದೋಡೋಗತ್ತು ನಮಗ್ ಗೊತ್ತಿಲ್ಲೇನು ನಮ್ಮ ಮಗ ಅವನು ಎದುರ ಎದುರು ಮುಚ್ಚುಮರಿ ಇಲ್ಲ ಇದು ಆ ಹೊಸಬನ ಕೈವಾಡಿ ಇರಬೇಕು ಆ ಒಂದು ಹಳ್ಳಿ ನಮ್ ಕೈಯಾಗಿ ಸಿಕ್ಕಿತ್ತಂದ್ರ ಇಡೀ ಬಯಲು ಸೀಮೆನೆ ನಮ್ದಾಗ್ತಿತ್ತಲ್ಲ ಗಣಿ ಈಗಿರೋ ಮಾತು ನೀವು ಕೈಕಾಲ್ಗಿಡಬಾರ್ದು ಅನ್ನೋದಕ್ಕ ಆ ಮನುಷ್ಯನೇನು ನಾನು ಬೇಕಾದಂಗ್ ನೋಡ್ಕೊಂತೀನಿ ಸಾಕ್ ಸಾಕ್ ನಿಮ್ಮ ಈ ಜಗಳದ ಮಾತು ಸುಮ್ಮನಿರ್ರಿ ನೀವು ಮಲ್ಕೋರಿ ಇರ್ಗ ನೀವೊಂದ್ ಹಾಡು ಹೇಳು ಸಾಕ್ ಇವ್ರದು ನೀನಿದ್ರ ನಿನ್ ಮಗ ಹೀಗ ನಾಚಗೋ ಅಂತಾನ ನೀ ಹೋಗು ಅಮ್ಮ ಹಾಡ್ಲಿ ಇಕ್ಕ ಇಲ್ಲೇ ಊಟ ಮುಗಿಸ್ತಾನ ಅವ್ವ ಅವ್ರ ಅಚ್ಚ ಅವನ ಮ್ಯಾಗ್ ಬಹಳ ಆತು ಈಗ ತುಟಿ ಮುದ್ದು ಮಾಡಿ ಆ ಹುಡುಗನ್ನ ಅಡ್ನಾಡಿ ಮಾಡಿರ್ತೀರಾತು ಈ ಹಾಡೋದು ಈ ಸವಿ ಸವಿ ಊಟ ನಮ್ಮಂಥವ್ರ ಮಕ್ಕಳಿಗ ತಡ ಅಲ್ಲ ನಮ್ಮ ಹಿಂದಿನ ಹುಡುಗರು ಈ ವಯಸ್ಸಿಗೆ ಯುದ್ಧ ಆಡ್ತಿದ್ರು ನಾ ಇವಂಗ ಕತ್ತಿ ಎತ್ಲಿಕಾರ ಕಲಿಯೋ ಅಂದ್ರೆ ನೀವು ಕತಿ ಹೇಳಕ್ ಹಸ್ತೀರಿ ನಿಮ್ಗ ಆ ಕಾದಾಟ ಹಿಂದೂ ಮರ್ಯಾದೆ ಇಲ್ಲೇನು ಪಾಪ ತಾಯಿ ಕಳ್ಕೊಂಡು ಪರದೇಶ್ ಹುಡುಗ ನೀ ಹೋಗಿನ್ನ ಬಾ ಹಾಡಿರ್ಗ ಹಾಡು ಒಂದಾನೊಂದು ಕಾಲದಾಗ ಏ ಸೊಂದ ಮುದವಿತ್ತ ಏ ಸೊಂದ ಮುದವಿತ್ತ ಮುದಕ್ಕೊಂದು ಹದ ಇತ್ತ ಅದಕ ಹಂಗಾಮಿತ್ತ ಅದಕ್ಕೊಂದು ಶಿವನಾಂಕುಶವಿತ್ತ ಒಂದಾನೊಂದು ಕಾಲದಾಗ ಹಾಡು ಕೇಳ್ತು ಬಂದೆ ನೀನು ತಿಳ್ಕೋಬೇಡ ನಂಗೇನು ಯಾವ ಮನಿ ಕೊಟ್ಗಿನೂ ಮನಿನ ಅದನಗ ಹಾಕ ಊಟ ಆಗಿತ್ತಿಲ್ಲೋ ಹ್ಮ್ ಇದೆಲ್ಲ ಯಾಕೆ ತಂದೆ ತಂಗೆ
ನನ್ಗದೆಲ್ಲ ಬೇಕಾಗಿಲ್ಲ. ಇಲ್ ನೋಡ್, ನಮ್ ಮನ್ಯಾಗ ಮಲಗ್ಬೇಕಾರ ಮನ್ಸೇರಂಗ್ ಮಲಗ್ಬೇಕು. ಹೀಗೇನ್ ದನದಂಗ್ ಮಲಗ್ತೀನಿ? ನಂಗದೆಲ್ಲ ಗೊತ್ತಿಲ್ಲ. ಮಕ್ಕೋಯ್ನ ಏಯ್, ಅದನ್ ಯಾಕ್ ತಗದಿ? ಹಾಸ್ಕೊಂಡ್ ನೋಡೋಣ. ಅದನ್ನ ಕಿತ್ ಬಗಿಬೇಡ್ ಮತ್ತ. ಗಡಾನ್ ಗಡಾನ್ ಆಗ್ಬೇಕು. ಇನ್ನೊಂಬ ಇನ್ನೊಂಬ ಹೇಳು. ಸಾಕ್ ಸಾಕ್ ನೋಡೋ, ಕಾಲ್ ಗಟ್ಟಿಯಾಗಿ ಊರ್ಬೇಕು, ಗಟ್ಟಿಯಾಗಿ ನಿಂದ್ರೆ. ಶುರು ಮಾಡ ಬಾ. ಅಡ್ಗಿ ತಿರ್ಬೋದ್ ಒಂದಿಟ್ ಗಡ ಮುಗಿಸ್ತೀಯ? ನಿನ್ಗಂತ ಒಂದ್ ಬೇರೆ ತಿನಿಸ್ ಮಾಡ್ಕೊಂಡ್ ತಂದಿನಿ, ಅದ್ ಆರ್ ಹೋಗ್ತೈತಿ. ಬಾ, ನಿನಗಂತ ಮಾಡ್ಕೊಂಡ್ ಬಂದಿನೋ? ಅಪ್ಪುರಾಗಿಲ್ಲ, ಬ್ಯಾಸ್ರ ಬಂತು. ಒಬ್ಬಾಕಿಗೆ ಮಾಡ್ಕೊಳ್ಳೋದ್ ಏನು ಅಂತ ನಿನಗೂ ಆಟ ಮಾಡಿ ತಂದೆ. ಬಾ ಹುಡುಗ. ಬಂದೆ. ನನ್ ಸಂಗಾಟಿಗೆ ಸಣ್ಣ ಮಕ್ಳಿಗೆ ಮಾಡ್ದೆ ಮಾಡಿ. ಅಯ್ಯೋ ಮಂಗ್ಯ, ನಾ ಏನ್ ಮಾಡಿನ್ಲ ನಿನಗ? ನನಗ್ ಬ್ಯಾಸರ ಆತಂತ ಹುಗ್ಗಿ ಮಾಡ್ಕೊಂಡ್ ಬಂದ್ರ ನೀದೇನೋ ಬೇರೆ ರೊಳ್ಳಿನ ತೆಗ್ದಿಯಲ್ಲ. ಅದೇನೋ ಆಗ್ಲಿ, ಅವನ ಎದುರಿ ಹೀಗ್ ಸಣ್ಣ ಮಕ್ಳಿಗೆ ಮಾಡ್ದಂಗ್ ಮಾಡಿದ್ರ ನನಗ್ ಹೆಂಗ ಅನಿಸ್ತೈತಿ? ಏಯ್ ಗೊತ್ತಾಯ್ತ್ ಬಿಡ, ಅವನ್ ಕಂಡಾಗಿನ್ ಸುಟ್ಟನ ನೀ ಹೀಗ್ ಬದ್ಲಾದದ್ದಲ್ಲ. ಬಿಡ್ಬೇಡ, ನನಗೆ ತಿರ್ಗ ಹೋಗ್ತೇನೆ. ಸಾವಂತ್ರವ, ಅದೇನ ತಂದದ್ದ ತಿನ್ನಾಕೇನ? ಹಾಗಾರ್ ತಡಿ, ನನಗೂ ಒಂದು ಇಟ್ಕೊಡು, ಹಸುವಾಗೈತಿ. ಸಾವಂತ್ರಿ ಬಾ. ಸಾವಂತ್ರಿ ಎಲ್ಲರೂ ಕುಡಿ ಉಣ್ಣ. ಗಣಸ ಬರ ಬರ್ಲೇನ್. ನಡಿಯ ನಡಿಯ. ಹತ್ತು ವರ್ಷದಾಗ ಇಂತ ಹುಗ್ಗಿ ತಿಂದಿದ್ದಿಲ್ಲ. ಇದು ನಿನ್ ದನಿಯಾಟ ಸವಿಯೈತಿ. ಬಹಳ ಚಂದ ಅರ್ಥ ಆಗೊಂಡ್ಗಲಿ. ಸಾವಂತ್ರವ, ಒಂದ್ ಹಾಡ್ ಕೇಳಿಸ್ತೀಯ? ಹಾಡಲ್ಲ, ಆ ರಾತ್ರಿ ಹಾಡಿದ್ದಿಲ್ಲ, ಆ ಹಾಡ ಹಾಡಬೇಕು. ಮತ್ತೆ ನಮ್ಮ ಅಪ್ಪ ಸೋಮವಾರ ಬರ್ತಾನ ನಮ್ ಮನೆಗ್ ಊಟಕ್ ಬರ್ತೀರ? ಮಂಗಳವಾರ ಹಬ್ಬ ಆಯ್ತಂದ, ನೀವ್ ಬಂದ್ರ ನಾ ಹಾಡ್ತೀನಿ. ಆ ನಮ್ ಚಿಕ್ಕವುಗಳು ಹೊಯ್ಮಾಲೆ ಬಿಡ್ಬೇಕಲ್ಲ. ನಾನು ಬಿಡಾಣೆ. ಹಾಡಂತೂ ಹಾಡೀಗ ಸಾಕ್. ಶಿವನ ಅಂಕುಶ ವಂದಾನು ಕಾಲದಾ
ಸಾಕ್ ಸಾಕ್ ಅಲ್ಲಿಡು. ನೀಡು ನೀಡು ನೀಡು. ಸಾಕ್ ಸಾಕ್. ನಿಂದು ಮೂಲ ಊರು ಯಾವುದು? ನಂದ್ರೆ ನಮ್ಗೆಲ್ಲ ಊರ್ರಿ ದಂಡ ಸೇರಿದವ್ರಿಗ. ಬಾ ದೇಶ ನೋಡಿರ್ಬೇಕಲ್ಲ. ನೀ ನೋಡಿದ್ರೆ ಊರಾಗ ನಿನ್ನ ಮನಸ್ಸಿಗೆ ಬಂದ ಒಳ್ಳೆ ಊರು ಯಾವುದು? ಇನ್ನೊಂದು ಉಂಡಿ ತಿಂತೀಯೇನು? ಬೇಡ, ರೊಟ್ಟಿ ಬಡಿಸ್ರಿ. ಅಡುಗೆ ಬಹಳ ಪಾಡಾಗೈತಿ. ನಾ ಹೀಗೆ ಹೇಳೋದ್ ಕೇಳಿ ದಣಿ ಮನ್ಸಿಗೆ ಧಕ್ಕೆ ಆದಿತ್ತು ನನ್ ಗೊತ್ತು. ಆದ್ರೆ ದಣಿ ಗಟ್ಟಿಯಾಗಿ ಕೇಳ್ಕೊಳ್ಬೇಕು. ಮುಂದಿನ ಹುಣಿವಿ ದಿನ ಜಾತ್ರಿ, ಹೌದಾ? ಎಲ್ಲರೂ ಜಾತ್ರೆಯಾಗಿ ತೊಡಗಿರ್ತಾರ, ಹೌದಾ? ಹೌದಪ್ಪ, ಮುಂದೆ ಹೇಳ. ನಿಮ್ ತಮ್ಮನ್ ಮ್ಯಾಗ್ ಬೀಳಾಕ ಹೇಳ ಮಾಡಿಸಿದ ದಿನ ಅದ. ಹಾಗೆ ಮಾಡಕ್ ಬರಾನಿಲ್ಲ ದಣಿ. ಅವತ್ತಾರು ಶಸ್ತ್ರ ಮುಟ್ಟ ಹಾಗಿಲ್ಲ ಅಂತ ನಾವ್ ಹಿಡಿಯೋಣ. ಇನ್ನೊಮ್ಮೆ ಆ ಪೆರಮಾಡಿಗೆ ನಮ್ ಕೈ ಕರಾಮತಿ ತೋರಿಸಿದ್ರ ಆ ದಂಡ ನಾಯಕನ ಕತೆ ಆಮ್ಯಾಗ ಮುಗದಂಗ. ಇದೆಲ್ಲ ಒಂದ್ ಹನಿ ರಕ್ತ ಕೆಡೋದ ಮಾಡಬಹುದು. ಒಂದ್ ಯುಕ್ತಿ ಆಯ್ತು. ಹ್ಯಾಂಗ್ ಮಾಡವದನ್ನ? ಆ ಕಪ್ಪರ್ದಿ ಮನಿ ಮೇಲೆ ಇನ್ನೊಂದ್ ಸಪ್ತಿ ಯಾರಗವನ? ಇಲ್ಲ ದಣಿ, ಇನ್ನೊಂದ್ ಬೇರೆ ಅಕ್ಕಲ್ ತೆಗೆದಿನಿ ಸರ್ತಿ. ಜಾತ್ರಿ ಊರಿಗೂ ನಮ್ ಊರಿಗೂ ಬರಬ್ಬರಿ ನಡ್ಕಟ್ಟ ಕೊಲ್ಲೂರೈತಿ. ಅದ ನಿಮ್ ತಮ್ಮನ್ ದನಕ್ ಹುಲ್ಗಾವಲ್. ಅಲ್ಲ ಅವ್ರ ಹಸು ದನ ಬರ್ತಾವಂತ ಮೇಯಾಕ. ಅದ್ಕ ನನ್ ಹಂಚಿಕೆ ಇಟ್ಟು ಪೆರ್ಮಾಡಿ ಅವನ್ ಮಂದಿ ಎಲ್ಲಾ ಜಾತ್ರಿಗ್ ಬರ್ತೈತೆ. ನಾವು ಜಾತ್ರಿಗ್ ಹೋಗ್ತೀವಿ. ಅಲ್ಲಿ ನಾಲ್ಕೈದು ಮಂದಿ ಕರ್ಕೊಂಡು ನಾ ಹೊಂಟಿನಿ. ಆ ದನ ನೆಟ್ಟಿಗೆ ಈ ಮನೆ ಹೊಡ್ಕೊಂಡ್ ಬರ್ತೀವಿ. ಇದು ನೀ ಹೇಳಿದ ಠಗರಾಗಿ ಆದಿತಂತಿ? ನನಗ್ ಕೇಳಿದ್ರೆ ಇದೇನ್ ಆಗಾಣಿಲ್ಲ ಅನ್ನಿಸ್ತೈತಿ. ನನಗದನ್ ಬಿಟ್ಟು ನೋಡ್ರಿ, ಆಗ್ಲಿಲ್ಲ ಅಂದ್ರೆ ಹೇಳ್ರಿ. ದಣಿ, ಮುಂದಿನ ಹುಣವಿ ದಿನ ನಾವ್ ಯಾರು ಆಯ್ದ ಮುಟ್ಟಂಗಿಲ್ಲ. ಇದು ನಡೆದು ಬಂದದ್ದು. ಹಿಂದೆ ನಂಗಿದ್ದಿದ್ರೆ ನನಗ್ ಚಿಂತೆ ಇರ್ತಿರ್ಲಿಲ್ಲ. ಆದ್ರೆ ಈಗ ಆ ಗಂಡುಗಲಿ ಬೆರ್ಕಿ ಬಂದಾರ, ಅದಕ್ಕ ಅನುಮಾನ ಬಂದೈತಿ. ಅನುಮಾನೇನು ನಿಕ್ಕಿನೇ ಅನ್ನಿಸ್ತೈತಿ. ಆ ದಿನ ಅವನು ಏನಾರ ಮಾಡದೆ ಬಿಡಾಕಿಲ್ಲ. ಹೀಗಂತಿ? ಹಾಗಾದ್ರೆ ಏನ್ ಮಾಡೇನಂತಿ? ಏನ ಮತ್ ಈ ಮನೆ ಮ್ಯಾಗೆ ಇರ್ಬಿದ್ದಾರ? ಇಲ್ಲ, ಒಮ್ಮೆ ಮಾಡಿದ್ದೆ, ಇನ್ನೊಮ್ಮೆ ಮಾಡಕ್ಕಿಲ್ಲವ. ಇನ್ನೇನ್ ಮಾಡಬಹುದು? ನನಗ ಅನ್ನಿಸ್ತೈತಿ, ಏನು ಆಯಾಸ ಇಲ್ಲದ ಮುತ್ತಿಗೆ ಹಾಕ್ಬೇಕು ಅಂದ್ರ ಒಂದೇ ಜಾಗ ಐತಿ, ಕೊಲ್ಲೂರ್. ಅಲ್ಲಿ ನಮ್ ಹುಲ್ಗಾವಲೈತಿ. ಜಾತ್ರಿ ಊರಿಗೂ ಅವ್ರೂರ್ಗೂ ನಡ್ಕೈತಿ, ಮತ್ತ ನಮ್ ದನಾನು ಅಲ್ಲೇ ಇರ್ತಾವ. ಅವುಗಳ ಮ್ಯಾಲೆ ಏನಾರ ಕಣ್ಣು ಹಾಕಿದ್ರು ಹಾಕ್ಯಾಂಗ ಮಗ. ಏನ್ ಮಾಡೋಂತಿ ಹಾಗಾರ? ಈ ಪಟ್ಟು ಆ ಸೂಳೆ ಮಗನ್ನ ಬಲಿ ಹಾಕೋಣ, ಬಿಡೋ ಹಾಗಿಲ್ಲ. ಆಮೇಲೆ ಆ ಅಂಗಡಿ ಹೋಗ್ತಾರೆ.
ಮಾರನಾಯ್ಕ ನಡೆದಂತೆ ಆದ್ರೆ ಆತ ಪೂಜೆ ಆತು ಹಾಕಿದ್ಯಪ್ಪ ದಾಸ ಇಪ್ಪತ್ತೆರಡು ಇಲ್ಲಿ ನೋಡು ಇರ್ಗ ನಿನಗೆ ಎಸ್ ಬಾರಿ ಹೇಳಿದೆ ನದಿ ಹಂತ್ಯಕ್ಕೆ ಹೋಗಬೇಡ ನೀನು ಅಂತ ಇಟ್ಟು ದೊಡ್ಡವಾಗಿ ಇನ್ನೂ ಹುಡುಗಾಟ ಬಿಟ್ಟಿಲ್ಲ ನೀನು ನೀ ಹೋಗಿಲ್ಲ ಮತ್ತೆ ಆಗ್ತಾವ ಮದುವೆ ಆಗಲಿಲ್ಲ ಹೆಣ್ಗಲಿ ಬಂದ ತಯಾರಿ ಆತ ಹೇಳ್ರಿ ಇವತ್ತು ಹಬ್ಬ ಒಂದ್ ಹನಿ ರಕ್ತಾನು ತೋಟಕ್ಬಾರ್ದು ತಿಳಿತ ಬಾರ ಏ ಕತ್ತಿತಾರ ತಡೆ ಎಲ್ಲೋ ಕೀಲ್ ತಪ್ಪಾಯ್ತು ಏನತ್ತೀಗ ಆ ಕೊಲ್ಲರ್ ಹುಡುಗರನ್ನ ನೋಡ್ರಿ ಹ್ಯಾಗ ಒಬ್ರಿಗೆ ಒಬ್ರು ಅಪ್ಕೊಂಡು ಕುಂತಾರೆ ಹೆದರ್ದಂಗ್ ಕಾಣತ್ತ ಯಾಕಿರ್ಬೇಕು ಹಾಗಾರೇನ್ ಮಾಡು ಅಲ್ಲಿ ನೋಡ್ರಿ ಒಂದ್ ಅಡಿಗ್ಯಾರ ಯಾರಿರ್ಬೋದು ಇವನ ಅಪ್ಪನ ಅಕ್ಕ ಬೆರ್ಕಿದಾನೆ ಇಪ್ಪೇರ್ ಮಾಡಿ ಬಲೆ ಹರ್ತಾಯ್ತು ಬುದ್ಧಿ ನಮ್ಮ ಹಂಚಿಕೆ ಏನೈತಿ ಅನ್ನೋದನ್ನ ಎಳಿ ಬಿಡ್ದ ಬರೋಬ್ಬರಿ ಕಂಡು ಹಿಡ್ದಾನೆ ಹಾಗಾರೆ ಹೋಗೋಣ ಇನ್ನ ತಡೆ ಆ ಬೆರ್ಕಿ ನನ್ ಮಗ ಮುಂದೇನ್ ಮಾಡ್ಯಾನಂತ ಕಾಯಾಸ್ ಕಟ್ ನೋಡಕ್ ಹತ್ತೇನೆ ಹೆರ್ಮಡಿ ಅವ್ರ ಅಂತಾರ ಹೌದಾ ಹ್ಮ್ ನಡ್ರಿ ನೋಡಿದ್ನಿ ಎಲ್ಲೇ ಅವನ ಎಂಥ ಮಡ್ಡಲ್ಲೇ ನಾನು ಪೆರ್ಮಾಡಿ ಈಸ್ ಕಾಯಸ್ ಕಟ್ಟಿದ್ರ ಜಾತ್ರೆ ಕುಂತಿರ್ತಾನ ನಮ್ಮ ನಿಕ್ಕದಾಗ ಶಿಕ್ಷೆ ಬಿಡ್ತಾನ ಮಗ ನಾಗ ಲಿಂಗ ಹನ್ಮ ಬರ್ಮ ಇಲ್ಲಿ ಬರ್ರಿ ನೀವು ಹೋಗಿ ತನ ಕದ್ದಾಗ ಮಾಡಿ ಅವ್ರ ನಿಮ್ ಬೆನ್ನ ಹತ್ತಾಗ ಮಾಡ್ರಿ ಹ್ಮ್ ನೋಡ್ರಿ ಬಂದ್ರ ಅಯ್ಯಯ್ಯೋ ಅಯ್ಯಯ್ಯೋ ಓಡ Hey!
ಎಡ್ಡ ದಾರಿ ಇಲ್ಲ ಹೀಗ ಹೋಗಿರ್ಬೇಕು ಇಲ್ಲ ಸೇತ್ವಿ ಮ್ಯಾಗ ಸೇತ್ವಿ ಮ್ಯಾಗ ದನ ಹೊಡ್ಕೊಂಡು ಹೋಗ್ಯಾನ ಕಳ ಯಮ್ಮ ಇಲ್ಲಿ ಬರ್ರಿ ನೀವ್ ಐದು ಮಂದಿ ರಟ್ಟಾಗ ಹೋಗ ನೋಡ್ರಿ ಹುಡುಗರನ್ನ ಕೊಟ್ಟು ಬರ್ರಿ ಏಕರ್ಯಾ ತರೋದನ ಆದ್ರೆ ದನ ಸೇತುವೆ ಬರಾಕಿಲ್ಲ ಯಾಕ ಅಲ್ಲಿ ನೋಡು ಬೆದ್ರಿ ನಿಂತ ಹಾಗಾರ ಕೊಳ್ಳಿಗೆ ಹಗ್ಗ ಹಾಕ್ರಿ ಕೇಳ್ಕೊಂಡು ಬರ್ರಿ ಹಾ ಕಡಾ ಹೋಗು ಕಡಿಕೊಮ್ಮೆ ಮಹಾದಂಡ ನಾಯಕ ಪೆರ್ಮಾಡಿ ನೋಡ್ದಂಗ ಹಂಗ್ಸ್ ಹಂಗ್ಸ್ ಆಡ್ಸ್ಯಾಡೋ ಸತ್ತಾನ ಬಂದೈತಿ ನಿನ್ಗೆ ಆಡ್ಸ್ಯಾಡು ಇಲ್ಲ ಹಂಗ್ಸಾಣಿಲ್ಲ ಎಂದೂ ಆ ಕೆಲಸ ಮಾಡಿಲ್ಲ ನೀ ಎಂಥ ಬಂಟ ಅನ್ನೋದು ನನ್ ತಿಳೋದೈತಿ ಇವತ್ತು ನೀನ ಗೆದಿಬಹುದಾಗಿತ್ತು ಅದ್ರ ಕಟ್ಟ ನಶೆ ಬಿತ್ತು ಅದಕ್ಕೆ ನಾ ಗೆದ್ದೇನೆ ಕಾಳಕದಾಗೇನು ಸೋಲೋದು ಗೆಲ್ಲೋದು ಇತ್ತತ್ತ ಭಲೆ ಚೆಂದ ಮಾತಾಡ್ತಿ ಬಿಡು ಆ ಮಾತಿರ್ಲಿ ನನ್ನನ್ನು ಏನ್ ಮಾಡವಾದಿದಿ ಮಾಡು ಅದರದೇನು ಬಿಸಾತಿಲ್ಲ ನನಗ ನಾ ಏನು ಮಾಡಕ್ ಹೋಗಾಣಿಲ್ಲ ತಗೋ ಬಿಟ್ ಬಿಟ್ಟೆ ನಿನ್ನ ಬೇಕಾದಲ್ಲ ಹೋಗ ಅದರಲ್ಲೇ ಹೋಗೋಣ ಹಾಗ ಮಾಡಬೇಡ ಕಂಡ್ಕಲಿ ಹೇಳ್ತೀನಿ ನನ್ನ ಹಾಗ ಹೋಗಕ್ ಬಿಡಬೇಡ ಸರಿಯಾಳು ಮಾಡಿ ತಗೊಂಡು ಹೋಗು ನೀ ನನ್ನ ಸೋಲ್ಸಿದಿ ನನ್ನ ಕೈ ಸರಿ ಮಾಡೋದು ನಿನ್ ಧರ್ಮ ಆದ್ರೀಗ ಬೇಡ ಹಬ್ಬ ಆಯ್ತಲ್ಲ ಗಂಡಗಲಿ
ನನ್ನ ಮಾತು ಕೇಳು. ಬರ್ಲೆ ಈಗ ನನ್ನ ಬಡಗ ಇಲ್ಲಿ ಜೀವಂತ ಬಿಡಬೇಡ. ಖಂಡಿತವಾಗಿ ನಾಳೆಗೆ ತಗೊಂಡು ನಾ ಇಲ್ಲಿದ್ದವ ಹೊರಗ ಈ ಕರ್ಮಾಡಿನ ಗಂಡುಗಳಿಗೆ ಬಿಡಬಾರ್ದು ಬಿಡು. ಮುಂದೇನಾಗುತ್ತೋ ಗೊತ್ತಿಲ್ಲ. ನಾನು ಏನಂತಾರೇನು ಗೆದ್ ಬಂದ್ರಲ್ಲ ಬರ್ರಿ. ಆದ್ರೆ ಗಂಡುಗಳೇ ದಣ್ಣ ಯಾರು ನೀನು ಕಾಣಾನಿಲ್ಲ. ಈಗ ಕಾಣಾನಿಲ್ಲ ಯಾಕ? ಮೈಯಾಕ ಸರಿ ಇಲ್ಲೇನ? ಆರಂಭ ಐತಿ. ಆದ್ರೆ ಈಗ ಇಲ್ಲಿದ್ದು ಇನ್ನೂ ಕಳಾಸ್ ಹೊಂದಿಕೆ ಆಗಿಲ್ಲ ಅಂತ ಕಾಣತ್ತೆ. ಎಲ್ಲೋ ಒಂದಿಟ್ಟು ತಪ್ಪೈತಿ ಹೊಂದಿಕೆ. ಕಾಣಾನಿಲ್ಲ ಅಂದ್ರೆ ದಣ್ಣರು ಹಬ್ಬದ ದಿನ ಗೆದ್ದು ಬಂದೇವಿ, ಕಾಳಿ ಔಷಧ ಕರ್ಕೊಂಬರಬೇಕು ಅಂತದ್ ಕಾಣಾನಿಲ್ಲ ಅಂದ್ರೆ. ಏ ನಾಯಿ ಮುಚ್ಚೋ ಬಾಯಿ. ಧಣಿ ಮನ್ಸ್ ಹಾಗಿದ್ರ ಹಾಗ ಇರ್ಲಿ, ಆದ್ರೆ ಅವ್ರಿಗೆ ಈಗ ತಿಳಿಸ್ಬೇಕು ನಾವ್ ಹೇಳಿದ್ ಮಾಡ್ಕೊಂಡು ಬಂದಿವಿ ಅಂತ. ದಣ್ಣರ್ಗದ್ ಗೊತ್ತಾಯ್ತು ಹೇಳು, ತಿಳಿಸಾಕ್ ಹಾಕ್ಬೇಕು. ಯಾಕರಿಯಾ ಬಾಯಲ್ಲಿ ನೀನ್ ಅದ ಯಾಮನ್ ಕರ್ಕೊಂಡು ಈ ಗಂಡುಗಳ ಮೇಲೆ ಕಣ್ಣಿಡು. ಬಹಳ ಸೊಕ್ಕಕ್ ಬಂದ ನಮ್ಮ. ಆದ್ರೆ ವೆಜಿಲ ಏ ಹೇಳ್ದಷ್ಟು ಮಾಡು ಹೋಗ್. ಆತ್ ಬ್ಯಾಟಿಗೆ ಹೋದವ ಬ್ಯಾಟಿನೆ ಆದ, ಊಟಕ್ಕೆ ಬಂದವ ಲೂಟಿನೆ ಮಾಡ್ದ. ಆ ಕೋಳಿಯಾಕ್ ಹುಟ್ಟು, ಕುದುಕಿ ಕೊಡಕ್ ಹುಟ್ಟು, ಕುದುಕಿಯಲ್ಲಿ ಹೋತು, ತಿಮ್ಮನ್ ಬಾಯಿಗೆ ಹೋತು, ಬಾಯೇನ್ ಕೊಟ್ಟು, ಡರ್ಕಿ ಕೊಟ್ಟು. ಮುದುಕಾಗತ್ತಿಲ್ಲ ಅಂದ್ರ ನಿನ್ ಮುರ್ದು ಮುಟ್ಕಿ ಮಾಡಿರ್ತಿದ್ನಿ. ನೀನು ಈಗ ಗೂಳಿ ಆಗಿರ್ತಿದ್ರೆ ನಾನು ಅದ್ನೇ ಮಾಡ್ತಿದ್ನಿ. ನಿನ್ನನ್ನು ಕೊಲ್ಲೋದ್ರಾಗಿದ್ದವ, ನಾವಿಲ್ಲಿದ್ದಿದ್ದಿಲ್ಲ ಅಂದ್ರೆ ನೀನು ಕೊಂದ ಬಿಡ್ತಿದ್ದ. ಅದೆಲ್ಲ ಇರಲಿ, ನೀವಿಬ್ಬರಲ್ಲಿ ಏನ್ ಮಾಡ್ತಿದ್ರಿ? ನನ್ನ ಕಾವಲಿದ್ರೆ ಸುಮಾರು ಯಾಕೆ ನಿಂತೀರಿ? ಹೌದು, ವೆಜ್ಜರ ದಂಡನಾಯಕ ನಿನ್ನ ಕಾಲಿಕ್ ಹೇಳಿದ್ದ. ಏನ್ ಬೇಕು? ಒಳ್ಳೆಯ ಕಾಣ್ಬೇಕು ದಣ್ಣ ನೀನ್ ಕಾಣಾನಿಲ್ಲ, ಹೋಗ್ ಬೇಕಂದ ಕರೆಸ್ತಾರ. ಈಗ ಕಾಣ್ಬೇಕಾಗೈತ ಅವ್ರನ್ನ ಹೇಳಿದ್ನೆಲ್ಲ ಕಾಣಾನಿಲ್ಲ ಅಂತ. ಕಾಣ್ಬೇಕಂತ ಎಷ್ಟು ದಿನ ಆತು ಕಾಯಕತ್ತಿ? ಅದ್ ಯಾರಿಗೆ ಹೇಳ್ತಿ? ದಣ್ಣ ಬೇಕಿದ್ರೆ ಕಾಯ್ಬೇಕು. ಹೌದಾ? ಹಾಗಾದ್ರೆ ಥಣರಿಗೆ ಹೇಳು ಮುಂದಾಗೋದ ಕೌರ ಹಣಿ ಅಂತ. ಬಾಬಾ ಬಾಬಾ, ದಣ್ಣರ್ಗೆ ಹೆದರ್ಸ್ತೀಯ? ನೀ ಹೀಗೆಲ್ಲ ಬಾಯ್ಬಿಡಕ್ ಹತ್ತಿದ್ರೆ ನಿನಗೇನು ಮಾಡ್ಬೇಕಾಗೈತಿ ಗೊತ್ತೈತೇನ? ಹೌದಾ?
ಹಾಗಾದ್ರೆ ಏನ್ ಮಾಡೋದೈತಿ? ಮಾಡಿ ನೋಡ್ಬಿಡ್ಲ. ಹೊರನಾಟ ಅಂದಡಿ. ಓ ನೀನ ಏನು? ನಿನ್ನೆ ರಾತ್ರಿ ಸುದ್ದಿ ದಣರಿಗೆ ಗೊತ್ತಿರ್ಬೇಕು. ಏನದು? ಅದ ವಯಸ್ಸಿಗೆ ಬಂದ್ ಒಂದ್ ಎಳಕ್ ಹುಡುಕ ಸನ್ಯಾಸಿ ಸೋಗ್ ಹಾಕೊಂಡು ನನ್ ಕೊಲ್ಲಾಗ್ ಬಂದಿತ್ತ. ಆಗ ನಿಮ್ ಎಡ್ಡ ಆಳ್ ಬಂದು ಅವನ್ ಕೊಂದ್ರು. ಅಂದ್ರೆ ಧಣಿ, ಈ ಆಳ್ ನನ್ ಮ್ಯಾಗ ಎಡ್ ರಾತ್ರಿಂದ ಕಣ್ಣಿಟ್ಟಿದ್ರು ಅಂತ. ದಣರಿಗೆ ಮಾತ್ ಗೊತ್ತಿತ್ತ? ಏ, ಅವ್ರ ನಿನ್ ಜೀವ ಉಳಿಸಿದ್ದಕ್ಕ ನೆನೆಸ್ಕೋಬೇಕು. ಅಂಥದ್ ಬಿಟ್ಟು ನನ್ ಜೀವ ಬದುಕಿಸ್ಕೊಂಡಾಗ ನಾ ಗಟ್ಟಿ ಅದೀನಿ. ಬೇರೆ ಅವ್ರ ನೆರವು ಬೇಕಾಗಿಲ್ಲ ನನ್ಗ. ನನ್ಗೆ ಬೇಕಾದೀಟು. ಇದೆಲ್ಲ ನಡೆದದ್ದು ದಣೇರ್ ಒಪ್ಪಿಗೆ ತಗೊಂಡೋ ಏನು? ಹಾಗ ಕಣ್ಗಲಿ, ನಿನಗೊಂದು ಮಾತು ಹೇಳ್ತೀನಿ ಕೇಳು. ಇತ್ತಿತ್ತ ನಿನ್ ನಡ್ತಿ ನೋಡಿ ಬಲಬರ ದಿಗಲಾಗೈತಿ. ನೀನ್ ಬಾ ಅಂತ ಕರೆದು ನಿನ್ನ ಮ್ಯಾಗ ನಂಬಿಕೆ ಇಟ್ನಿ, ಅದನ್ನಿಟ್ಟದ್ದು ತಪ್ಪಾಗಿಟ್ನಿ ಅಂತ ಅನ್ಸಾಕತ್ತೈತಿ. ತಪ್ಪಾಗಕ ತಪ್ಪನ್ನಿಸ್ತೈತಿ. ಪೆರುಮಾಡಿ ದಂಡ ನಾಯಕನ ಸೆರೆ ಹಿಡ್ದಿ ಬಿಟ್ಟಿ. ನೀ ಹಾಗ ಬಿಡಕ್ಕ ನೀನ ಒಡೆಯ ಅಂತಿಲ್ಲೇನ? ನೀ ಅದಿದಿ ಸಂಬಳದ ಆಳ. ಯಾವ ಕೆಲಸಕ್ಕೆ ಸಂಬಳ ತಗೊಂತಿದ್ಯ ಅದನ್ನ ಮಾಡೋದ್ ಬಿಟ್ಟು. ಯಾವ ಕೆಲ್ಸಕ್ಕ? ಪೆರುಮಾಡಿನ ಸೆರೆ ಹಿಡಿಯಕ. ಅದು ನನ್ ಕೆಲ್ಸ ಅಲ್ಲ ವೈಜಡ, ನಿಂದು. ಇಲ್ಲಿ ದಂಡ ನಾಯಕ ನೀನು, ನಾನಲ್ಲ. ನಾ ದನ ಇಟ್ಕೊಂಡ್ ಬರ್ತೀನಿ ಅಂದಿದ್ನಿ, ಹಿಡ್ಕೊಂಡ್ ಬಂದಿನಿ. ಪೆರುಮಾಡಿ ಕೈಯಾಗ ಸಿಕ್ಕಾಗ ಅವನು ಬಿಟ್ಟು ಬಿಡಾಕ ನೀ ಯಾರು? ಹಾಗು ಮಾಡೋದು ದಣೇರಿ ಸೇರಿತು, ನಿನಗಲ್ಲ. ತಿಳಿತ ದಣೆ? ನಾ ಮಾಡಿದ್ದು ಒಬ್ಬ ವೀರ್ ಬಂಟಗೆ ಇನ್ನೊಬ್ಬ ಬಂಟ ತೋರಿಸೋ ಮರವಾದಿ. ಪೆರುಮಾಡಿ ನಮ್ ಕೈಯಾಗ ಸಿಕ್ಕ ಅಂದಾಗ ಅವನ್ ಮರವಾದಿ ಮಣ್ಣು ಪಾಲದು. ಅದ್ರ ಮ್ಯಾಗ ಅವನ್ ಮತ್ ಕೈ ಸರಿ ಮಾಡೋದು ಗೀಳಾಕಿತ್ತು. ಸಾಕ ನಿನ್ನ ಮರವಾದಿ ಮಾತು. ನನಗ ನೀತಿ ಹೇಳುವಷ್ಟು ದೊಡ್ಡವಾದಿ ನೀ ಇಟ್ರಾಗ. ನಿನಗ ಗೆದ್ದ ಮದ ತೆಲಿಗೇರಿತಿ. ಅಲ್ಲೋ, ಇಟ್ಟ ನಂಬಿಕೆ ಸರಿ ತೂಕದ ಬೆಲಿ ಕೊಡುದು ಬಿಟ್ಟು ನೀನ ಅದನ್ನುಂಗಿ ತುರಾಯಿ ಹಚ್ಕೋಬೇಕಂತ ಮಾಡಿ ಏನ ಮತ್ತ? ಏನ್ ಈಗಾಗಲೇ ಈ ಸೀಮಿಗೆಲ್ಲ ನೀನ ಒಡೆಯ ಅಂತ ತಿಳ್ಕೊಂಡ್ಬಿಟ್ಟಿಯ? ವೆಜ್ಜಡ, ನಿನ್ನ ಮೇಲೆ ಕಣ್ಣಿಡಾಕ್ ಹೇಳಿದ್ದು ಸರಿ ಐತಿ. ಓ, ಈಗ ಬಣ್ಣ ತಿರುಗಿಸ್ತೇನದು. ಪೆರುಮಾಡಿ ಸೋತ, ಪಗಡಿ ಪಟ್ಟು ಬದಲಾದ. ಈಗ ನಂದೇನೈತ್ ಕೆಲಸ ಇಲ್ಲಿ? ಹಾಗರ್ಥಣಿ, ಇಂದಿನಿಂದ ನಮ್ದು ನಿಮ್ದು ಬಿಟ್ಟು ಇದು ನೀವಿಟ್ಟು ನಮ್ಗೆ ಗುರ್ತು. ನೀವು ನನ್ ಕೊಟ್ಟದ್ದು ನಮ್ಗೆ ಇಟ್ಟ ದಿನ ಕೊಟ್ಟ ಅನ್ನಕ್ಕ ತೋರಿಸಿದ ಮೆಚ್ಚಿಗೆ ಇಕ್ಕಾದಣೆ. ಇದ್ ಕಡೆಯದು ತಲೀಬಾಕ್ತೆ. ದಣರು ನೀವು ಹೋಗಾಕಿನ್ನ ಅಪ್ಪಣೆ ಕೊಟ್ಟಿಲ್ಲ. ಹಿಡಿಯೋಣ ಹಿಡಿಯೋಣ. ವಾಕ್ ಬೆಚ್ಚಡ, ನಾ ಎಂಥವ ಅಂತ ಗೊತ್ತಾಯ್ತಲ್ಲ ನಿನ್ಗ. ನಾ ಸತ್ರು ಅಡ್ಡಿಲ್ಲ, ನಿಮ್ ಎಲ್ಲಾರನ್ನ ತಗೊಂಡು ಹೋಗ್ತೀನಿ. ಏಯ್ ಏಯ್, ಸರಿ ತಡಿ, ಇದು ಸರಿ ಎಲ್ಲರು ಸರಿ ಬಿಡೋಣ. ಏಯ್ ಹೋಗ. ಆಯ್ನ ಊರ್ ಬಿಡ್ತೇನೆ ಹಣೆ. ನನಗ ಉಗ್ರಾಣದಿಂದ ಆರು ಅಮ್ಮನ ಭತ್ತ, ಬೊಕ್ಕಸ್ದಾಗೆ ನಾಲ್ಕು ವರ ಸಂಬಳ ಬರೋದೈತಿ. ಅದು ಬರೋ ತನ ನಿಂದರ್ತೇನೆ. ಸೊಟ್ಟೆ ಮಾರಿ ಮಾಡ್ಕೊಂಡು ಯಾಕೆ ಕುಂತಿಯ? ನಗ ನೋಡಣ್ಣ ಹೆಂಗ್ ಕಾಣ್ತಿ. ನಗ ಸುಮ್ಮ ಕುಂದಿರ್ತೀಯಲ್ಲ, ಮಾಡ್ತೀನಿ ತಡಿಯ ನಿನಗ. ಗಂಡುಗಲಿ ಗಂಡುಗಲಿ, ಏನದು? ಏನ್ ಬೇಕಾಗಿತ್ತು? ಹೋಗ್ಬೇಡ ಗಂಡುಗಲಿ, ಹೀಗೂರ್ ಬಿಟ್ಟು ಹೋಗ್ಬೇಡ.
ನಮ್ ಚಿಗಪ್ಪ ಅಂತ ಒಂದ್ ಮೊದ್ಲ ನಾನು ನಿನಗೆ ಹೇಳಿದ್ನಿ. ನನಗ ಸಂಬಳ ಕೊಟ್ಟಿಟ್ಕೊಂಡಿದ್ರು, ಹೀಗದ್ ಮುಗೀತು. ಆಟ ನಾ ಯಾರೋ ನೀವ್ ಯಾರೋ, ಹೋಗ್ರಿ ಅಂತ ತಿರ್ಗಿ ಹೋಗ್ರಿ ಮಕ್ಕಳ. ನನ್ನ ಸಹಾಯ ಮಾಡ್ಲ ನಾನ, ನನಗ ಮುಪ್ಪಡರ್ತಿಲ್ಲ. ಎಷ್ಟ್ ರಾತ್ರಿ ವೆಚ್ಚಡ ನಮ್ಮ ಕಾವಲಿಟ್ರು ನನ್ ಗೊತ್ತ ಆಗ್ಲಿಲ್ಲಂದ್ರ ಇಡೀ ಎಟ್ ರಾತ್ರಿ ನನ್ ಬುದ್ಧಿ ಲಡ್ಡ ಹಾಕತ್ತಿರ್ಬೇಕು. ನನಗೆ ಯುದ್ಧ ಆಡೋಕೆ ಸುಮ್ ಕಲಿಸ್ತೀನಿ ಅಂತ ಹೇಳಿದ್ದಿ, ಮತ್ತದು ಯುದ್ಧ ಆಡ್ಲಿಕ್ಕೆ ಕಲ್ಸ್ಬೇಕ ನಿನ್ಗ? ಯಾಕೋ ಯಾತಕ್ ನೀ ಬಂಟ ಹಾಕ್ಬೇಕಂಚ? ಕಾದಾಡೋ ಕಸ್ಬ್ ಕಲ್ತು ಏನ್ ಮಾಡೋದೇನೆ? ಒಳೆ ಅಂದ್ರ ನಿನ್ ಚಿಗಪ್ಪರಂಗಾಗಿ ಮಂದಿನ್ನ ಮಣ್ಣಿನ ಕೊಂಡು ಬಹಳ ದೊಡ್ಡವ ಅಂತ ಮೆರೆಯವ, ಇಲ್ಲ ನನ್ನ ಕಟಕ ಆಗಿ ಹಣಕ್ ಮಂದಿನ ಕೊಲ್ಲವನ? ಇಲ್ಲಿ ಕೇಳು, ಸಾವಂತ್ರಿನಂತಾಳ ಸರಿ ಐತಿ, ಇನ್ನೊಬ್ರ ಕೈಯಾಸರದ ವೀರಬಂಟ ಆಗೋದ್ಕಿಂತ ತಿರ್ಕಾಗೋದ್ ಮ್ಯಾಲ ಹೋಗ್ತಾನ. ಏಯ್ ಯಾಕ ಹೇಳ್ತಿ? ನಿನ್ನ ಅಣ್ಣ ಸತ್ರ ನೀ ಅದಾಣಿಲ್ಲ, ನಿನ್ನಂತ ಹುಡುಗನ್ ಕೊಟ್ಟು ಏನ್ ಮಾತಾಡೋದು? ಗಂಡುಗಲಿ ಹಿಡಿಯುತ್ತೇನೆ. ಏನದು? ತಗು, ನನ್ಗೇನೋ ಬೇಡ. ಹಾಗನ್ಬಾರ್ದು, ಅಪ್ಪನ್ನು ಹೇಳ್ಕಳ್ಶಾನ. ನಮ್ ಮನ್ಯಾಗ ಊಟ ಮಾಡ್ತಾವ, ಹಸಿ ಹೊಟ್ಟೆಲಿ ಹಾಗ ಹೋಗೋದು ಅಂದ್ರೆ ಮನ್ಸಿಗೆ ಕಚ್ಚ ಅನಿಸ್ತೈತಿ. ಕೊಟ್ಟ ಬುತ್ತಿ ಬಲ್ಲೆ ಅನ್ಬಾರ್ದು. ಯಾರ ಬಂಟರ ಬಂಟ ಪೆರಮಾಡಿಯನ ಎಂದು ಕಲಿ ತ್ರಿನಾಯಕರ ಈಗ ಅಡಿಗೆ ಕುಂತ ಗುರಿ ಹೊಡೆಯಕ್ ಕಸಬ? ನಾನಾಗ ತಪ್ಪದ, ನಾ ಗುರಿ ಎಂದು ತಪ್ಪವಲ್ಲ. ಆಗ ರೀತಿಯಾಗ ಅಂತ ಕಾಣ ಬಂತು ದಂಡ ನಾಯಕರದು ನನ್ನ ಮ್ಯಾಗ. ಹೆಸ್ ಮಾತ್ಯಾಕ ಬಾ, ನಿನ್ನ ಗುರಾಣಿ ತಗೋ. ನೀ ಸಾಯಿದ ಬದುಕು ಉಳಿದ್ರ ಮುಂದ್ ಮಾತು.
ವರ್ಷ ಸಣ್ಣ ಬಿತ್ತಿದ್ರೆ ನಿನ್ನ ತಿಕ್ಕಿ ಮುಕ್ತಿದ್ದೆ ಒಪ್ಕೊಂಡೆ. ಇನ್ನೂ ವಯಸ್ಸಿಗೆ ಮೀರಿ ಮೈಕಟ್ಟು ಕೆಟ್ಟಿಲ್ಲ. ಆದರೂ ತಗೋತೀನಿ, ಬಿಡಾಣಿಲ್ಲ ನಿನ್ನ. ಅದು ಆಗದು ಬೇಡ. ನೀವು ನಿಮ್ಮ ಗೊಳ್ಳ ತಡೆರು ನಿಮ್ಮನ್ನೆಲ್ಲ ನೋಡಿ ಹೇಸ್ಗೆ ಬಂದೈತಿ, ಅದಕ್ಕ ಬಿಟ್ಕೊಟ್ ಹೊಂಟೆ. ನಾನಿನ್ನ ಮರೆಯಾಣಿಲ್ಲ ಗಂಡಗಲಿ. ಇಲ್ಲಿ ಈ ಕೆಲಸ ಗತಿ ಕಾಣಿಸಿ ನೀ ಎಲ್ಲಿದ್ದಲ್ಲಿ ಹುಡುಕೊಂಡ್ ಬರ್ತೀನಿ. ಲೇವನ ಅಂಥದೇನಾಗೈತಿ ಅಕ್ಕಟ್ ಹಿಡಿದ್ ಬರಾಕ? ನನ್ನ ಮಗನ್ನ ಕೊಂದಿದಿ ನೀನು. ನಾನು? ಹೌದು, ನೀನ. ಅವತ್ತು ದೈನಾಸ್ ಭಟ್ ಬೇಡ್ಕೊಂಡಿ ನಿನಗ, ನನ್ನ ಬಿಡುಗಡೆ ಮಾಡಬೇಡ, ಸರಿಯಾಳು ಮಾಡ್ಕೊಂಡು ಒಯ್ಯಿ ಅಂತ. ನೀನ್ ಕೇಳಲಿಲ್ಲ, ಬರ್ಗೈಯಿಂದ ಕಳಿಸ್ತಿ. ದಯಾ ತೋರಿಸೋದ ಇದ್ರ ನನ್ನ ಕಟ್ಟ ಹಾಕು ಅಂತ ನಿನ್ನ ಕಾಳಗ ಬಿದ್ನಿ. ಆಗ ಬಹಳ ಉದಾರಿಕೆ ತೋರಿಸ್ತಿಯಲ್ಲ. ಅವತ್ ಏನಾತ್ ಹೇಳಲ್ಲ, ಕೈಗಿಲ್ಲ ಕಟ್ಲಿಲ್ಲ ಏನು, ಕೂದಲು ಕೊಂಕದ ಹಾಗ ಬಂದಿ ಹೇಳ? ಹೇಗ ಬಂದಿ? ಮೈ ಮ್ಯಾಗ ಉಗುರು ಗಾಳಿ ಸಹಿತಿಲ್ಲ. ಹೀಗಿದ್ರು ಎದಿ ಶಡಿಸ್ಕೊಂಡು ನನ್ನ ಎದುರಿಗೆ ಬಂದ್ ನಿಂತಿದಿ, ನಾಚಿಕಿಲ್ಲ? ನಿನಗೆ ಮೊದಲ ಗೊತ್ತಿತ್ತವ ದನ ಕದಿ ಯಾಕೆ ಬರ್ತಾನ ಅನ್ನೋದು. ಅಂತ ಅದು ದನ ಕಾಯೋದು ಬಿಟ್ಟು ಅವನು ಕೂಡ ಜಾತ್ರೆ ಮಾಡಕ್ ಹೋದಿ. ಅದ್ರ ಮ್ಯಾಗ ಅವ ಎದುರು ಬಿದ್ದಾಗ ನಿಲ್ಲಲಿಕ್ಕಾಗದ ಬಾಲ ಮುದ್ರಿಕೊಂಡು ಓಡಿ ಬಂದಿ. ಮಗನೇ ಆಗ ನನ್ನ ಮರುವಾದಿ ಕಾಸಿಗೆ ಪಂಚರ್ ಮಾಡಿದೆ ಅನ್ನೋ ತಿಳಿದಿಲ್ಲ ನಿನಗ? ನಿನ್ನ ನೋಡಿ ಕಿಚಡಿ ಕುದ್ದಾಂಗ್ ಕುಯ್ತೈತೆ ನನ್ನಿದಿ. ಏಯ್, ಈಗ ರಣದಿಂದ ಓಡಿ ಬಂದ ಜೋಳಗಳ್ಳರಿಗೆ ಏನ್ ಮಾಡ್ಬೇಕಂತೈತಿ ಗೊತ್ತೈತೇನ? ಸಿರಿ ಬಳಿ ಇಡ್ತಾರ, ನಿನಗೂ ಅದನ್ನ ಮಾಡೋಣ ತಡಿ. ತಾನಿನ ಬಳಿ ಇತ್ತಾಗ ಬೇಡ. ಈಟು ವರ್ಷದಿಂದ ನಮ್ಮಲ್ಲಿದ್ದು ನಮ್ಮನ್ ಕಾಯ್ದಾನ, ಅವನ್ ಹೀಗ ಮಂದಿ ಎದುರಿಗೆ ಮಾನಗೇಡ್ ಮಾಡಬಾರ್ದು. ಹೌದು, ಈಟು ವರ್ಷ ಇಟ್ ವರ್ಷ ಇವ ಮಾಡಿದ್ದಿರಲ್ಲ, ಆರ್ ತಿಂಗಳದಾಗ ಆ ಗಂಡುಗಲಿ ಏನ್ ಮಾಡಿಟ್ಟ ನೋಡು. ಈ ಮನೆಯ ಮುಟ್ಟದ ಗಂಡಸನ್ನ ಅದೆಲ್ಲ ಯಾಕ ನಿನಗ? ತಾನಿನ ಬಳಿ ಹಾಗ ಮಾಡ್ಬೇಡ್ರಿ, ನನ್ನ ಬಳಿ ಕೊಡಾಣಿಲ್ಲ. ಸೆರೆಗೊಡ್ಡಿ ಬೇಡ್ಕೋತೀನಿ, ಹಾಗ ಮಾಡ್ಬೇಡ್ರಿ. ಮುಚ್ಚಬಾಯಿ, ಗಂಡಸರಿದ್ದಾಗ ಹೆಚ್ಚಿಗೆ ಮಾತಾಡಿದೆ ಅಂದ್ರೆ ನೋಡು. ಲೇ, ಹೋಗಿ ಒಳಗಿನ ಸೀರಿ ಬಳಿ ತಗೊಂಬರಲೆ. ಹೌದು ದಣಿ, ಹಿಡಿದವನ್ನ. ದಂಡನಾಯಕರು ಈ ಹುಡುಗರೆ ಕೈಕೊಳ್ಳಬೇಕು. ಇಲ್ಲ ಕೈ ಹಿಡಿದ್ ತೋರಿಸ್ರಿ. ಒಡೆಯ, ಈಗ ನಮ್ಮ ಅಪ್ಪನ ಮಾನ ಕಳಿಬೇಡ್ರಿ. ಏಯ್, ಸರಿ ಆತಾಗ ನಾನು ಬಿಟ್ಟು ನೋಡ್ರಿ, ನಿಮ್ಗಾದದ್ದನ್ನ ತುಂಬಿಕೊಡ್ತೀನಿ. ಮೂರು ದಿನದಾಗ ಗಂಡಗಲಿ ರುಂಡ ತಂದು ದಣಿಯರ್ ಪಾದಕ್ಕೆ ಹಾಕ್ತಿ.
ಏನಾ ಏನ್ ಮಾಡ್ತೀವಿ? ಹೌದಣಿ, ರುಂಡ ತಂದು ಹಾಕ್ತೀನಿ ಅಲ್ಲಿ ಮಠ. ನಮ್ಮ ಅಪ್ಪನ ಉಳಿಸ್ಬೇಕು. ಇದಕ್ಕೆ ನಾ ತಪ್ಪಿದ್ರ ದಣಿಯರ್ ಬೇಕಾದ್ ಮಾಡಿ. ಹುಡುಗನಿಗೂ ಬಹಳ ಹುಮ್ಮಸ್ ಐತಿ. ಈಗ ತುಟಿ ಬಿಚ್ಚಿದ ಸುಮ್ಮನಿಲ್ಲ ದಣಿ. ಈ ಕಳಲನ್ನ ಕಳಿಸ್ಬೇಡ್ರಿ, ಆ ರಾಕ್ಷಸನ ಹಂತ್ಯಾಕ. ಈ ಕೂಸೆಲ್ಲೆ ಆ ದೈತ್ಯ ಗಂಡುಗಳಿಗೆಲ್ಲೆ ಇವನ ಹಾಹಾ ಅನ್ನೋದ್ರಾಗ ಮುರಿದು ಮುಟ್ಕಿ ಮಾಡಿರ್ತಾನವ. ಬೇಡ್ರಿ ದಣಿ, ಕಳಿಸ್ಬೇಡ್ರಿ, ಸಾಕು ಮಾಡಿ ನಾವು ಆಯ್ತಾನ. ರಣೆ ಹೇಳಿ ಹಿರ್ಗ, ನೀ ಹೋಗಿ ಬಾ. ಇಲ್ಲಿ ಕೇಳ್ರಿ, ಪೆರಮಾಡಿ ಮಾತು ಕೇಳ್ರಿ. ಆ ಹುಡುಗನ ಮತ್ತು ಕಿವಿ ಮ್ಯಾಗ ಹಾಕೋಬೇಡ್ರಿ. ನಿನಗ ಆಗಲೇನ ಹೇಳಿಲ್ಲ ಗಂಡ ಸರ್ಕಾರ ಬಾರದ ಕೈ ಹಾಕ್ಬೇಡ ಅಂತ? ಹಿರ್ಗ ನೀ ಹೋಗು, ತಿರುಗಿ ನೀ ಬರೋ ಮಠ ನಿಮ್ಮಪ್ಪನ ನಾ ಉಳಿಸ್ ಕಾಯ್ತೀನಿ. ಹಿರ್ಗ ಜಾಕಿ ಮಗನ, ಅವ ಮಹಾ ದೈತ್ಯತನ. ಜಾಕಿ ದೇವರು ನಿನ್ನ ಕಾಯಿಲಿ. ಅಪ್ಪ, ಈಟೆಲ್ಲ ವರ್ಷ ನನ್ನ ಬಂಟ್ರು ಅಂತ ಮೆರೆದಿದ್ರು. ಆದ್ರೆ ನನ್ನ ಮಗನ ಹಿಂಬಾಲ ಹೋಗಾಕ ಅವರಾಗ ಒಬ್ಬ ಗಂಡಸು ಹೊಂಡ್ಲಿಲ್ಲ. ಕಪರ್ತಿ ಹೆಂಡತಿ ಆಟ. ಅಯ್ಯೋ ಅಪ್ಪ, ಹೀಗಿತ್ತ? ಹೀಗಾತ? ಹೌದು, ಆ ಸನ್ಯಾಸಿನ ನನ್ನ ಮಗ. ಅಪ್ಪ, ಮೂರು ದಿನಕ್ಕ ಬಂತು ಹೆಣ. ನನ್ನ ಮಗನ್ನ ನೀನಾ ಕೊಂದಿ, ಕತ್ತಿಯಿಂದಲ್ಲ ನಿನ್ನ ಡೊಗರು ದೊಡ್ಡಸ್ತಿಕೆಯ ಒಗರಿನಿಂದ. ಅವನ್ನ ಕೊಲ್ಲುದ ನನ್ನನ್ನು ಕೊಲ್ಲಬೇಕಾಗಿತ್ತು. ನನ್ ಜಗಾದಾಗ ನೀ ಇದ್ರ ನೀ ಏನ್ ಮಾಡ್ತಿದ್ದಿ? ನನ್ನ ಮಗ ಸತ್ತಿದ್ದು ಆಟ ನನಗೆ ಗೊತ್ತು. ಹೌದು, ಏನು ಯಾಕ ಅನ್ನೋದು ಗೊತ್ತಾಗೋದು ಬಹಳ ಕಠಿಣ ಐತಲ್ಲ. ನಾನಂತೂ ಹೋಗ್ತೀನಿ, ಮನ್ಸಿಗೆ ಬಂದಾಗ ಮಾಡ್ಕೋ. ಸರಿ, ಹಾಗಾದ್ರೆ ನಿನ್ನ ಕೂಟಂತೂ ಪರ್ಲ್ ಹರಿತು, ಏನ್ ಹರಿದಿರಾಕೂ ಇಲ್ಲ. ಆದ್ರ ಆ ಮನತನದ ಮ್ಯಾಗ ಮಾತ್ರ ಸೇಡು ತೀರಿಸ್ಕೊಳ್ದೆ ಬಿಡಾನಿಲ್ಲ. ಇಡೀ ಆ ತಳಿಗ ತಳಿನ ಸೌರು ಬಿಡ್ತೀನಿ. ಇಡೀ ತಳಿ ಕಪ್ಪರ್ದಿನ್ ಕಾಲ್ಬಹುದು, ಉಳ್ದವ ಏನ್ ಮಾಡ್ಯಾರ ನಿನ್ಗೆ? ನನ್ನ ಮಗ ಸತ್ತ, ನನ್ನ ತಳಿ ಅಂತೂ ಮುಗೀತು. ಅವ್ರದ್ದು ಮುಗಿಸ್ತೀನಿ. ಆ ಇಬ್ರು ಅಣ್ಣ ತಮ್ಮರು, ಆ ಹುಡುಗ. ಹುಡುಗ ಯಾರು? ಜೈಕೇಶಿ. ಪೆರ್ಮಾಡಿ ಇಲ್ಲ, ಪೆರ್ಮಾಡಿ ಅವ ಇನ್ನೂ ಎಳಕ ಕೊಲ್ಲಾರಿ. ನನ್ನ ಮಗನು ಹುಡುಗನ ಆಗಿದ್ದ. ಪೆರ್ಮಾಡಿ, ನೀ ಆ ಹುಡುಗ ಕೈ ಹಚ್ಚಿದ್ರ ಎಲ್ಲೇ ಹೋಗಿರ್ಲಿ ನಾ ತೆರಿಗೆ ಬಂದು ನಿನ್ನ ಹುಟ್ಟು ಅಡಗಿಸ್ತೇನೆ. ಬೇಸಾತು ಬಿಡು, ನಿನ್ನನ್ನು ಹುಡುಕೊಂಡು ಹೋಗುದ ತಪ್ಪು, ನನ್ನ ಕೆಲಸ ಹಗುರಾತು. ಬರ್ಮಾಡಿ ಆ ಹುಡುಗನ್ ಬಂದೋಳ್ಸು, ನೀ ಹೇಳಿದ್ ಮಾಡ್ತೇನೆ. ಹಾಗಾರ ನನ್ನ ನೆರವಿಗೆ ಬಾ, ಅಂದ್ರ ಆ ಹುಡುಗನ ಉಳಿಸ್ತೀನಿ. ಅಂದಂಗೊಂದು ಮಾತು, ನಾವು ಅಣ್ಣ ತಮ್ಮರನ್ನ ಆಟ ಕೊಲ್ತೀವಂದ್ರ ಅವ್ರಿಗೆ ಆ ಹುಡುಗನ ಮ್ಯಾಗ ಸಂಶಯ ಬರ್ತೈತಿ. ಅವರೇ ಅವನಿಗೇನರ ಮಾಡಿದ್ರು ಮಾಡ್ಯಾರು, ಅದಕ್ಕೆ ಅವ್ರ ಕಣ್ಣಿಗೆ ಮಣ್ಣೆರಚೋದಾದ್ರೆ ಅವ್ರ ಕೂಟ ಆ ಹುಡುಗನ್ನು ಮುಗಿಸ್ತೀವಂತ ಹೇಳಿ ಕಳಿಸ್ಬೇಕಾಕೈತಿ. ಏನಂತಿ?
ಇವತ್ ಮುಂಜಾನೆ ಕುದುರೆ ಮೇಯಕ್ ಹೋದಾಗ ಕಂಡುಗಲಿ ಪೆರಮಾಡಿ ಕುದುರೆ ಸವಾರ ಮ್ಯಾಗ್ ಬಿದ್ರಂತ. ಅವನ ಮುಖಕ್ಕೆ ಕಪ್ಪ ಹಚ್ಚಿ ಅವನ್ ಕೂಟ ಇದನ್ನ ಕಳಿಸ್ಯಾರ. ಮತ್ ಹೇಳ್ಯಾರಂತ ಬರು ಹುಣ್ಣಿಮೆ ದಿವಸ ಇದನ್ನ ತಿರುಗಿ ತಗೊಂಡ್ ಹೋಗಾಕ್ ಬರ್ತೀವಿ ಅಂತ. ದಣ್ಯಾರ ಕೈಯಿಂದನ ಇದನ್ನ ತಗೊಂಡ್ ಹೋಗ್ತೀವಿ ಅಂತ ಹೇಳ್ಯಾರ. ಗಂಡುಗಲ್ಲಿ ಪೆರ್ಮಾಡಿ ಒಂದಾಗ್ಯಾರ ಮೂರು ಬಾಣ ಅಂದ್ರ ಇಬ್ರು ಕೂಡಿ ಮಂತನ್ನ ಮೂರು ಗಂಡಿನ ಇಲ್ದಂಗ್ ಮಾಡ್ತಾರಂತಾತು. ದಣಿ 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 ಅವರಿಬ್ರು ಒಂದಾಗ್ಯಾರ ನಮ್ಮೆಲ್ಲರೂ ಕೊಲ್ಬೇಕಂತ ಮಾಡ್ಯಾರ. ದಣಿ ನಾನ್ ನಿಮ್ ಮೊದ್ಲೇ ಹೇಳಿದ್ನಿ ಅವ್ರನ್ನ ನಂಬ್ಯಾಡ್ರಿ ಅಂತ. ಹೇಳಿದ್ದನ್ನ ಮತ್ ಮತ್ ಹೇಳ್ಬೇಡ, ನೀ ಹೇಳಿದ್ದಲ್ಲ ಗೊತ್ತೈತಿ. ದಣಿ ನನ್ ಮಾತು ಕೇಳ್ರಿ, ಅಲ್ಲೇ ಬಕ್ಕಾಸ್ಕೊತ ನಿಂದ್ರಬೇಡ. ದಣಿ ಈ ಸುದ್ದಿ ನನ್ ತಮ್ಗೆ ತಿಳ್ಸಾಕಬೇಕು. ಕಪರ್ದಿ ಹೇಳು ನಮ್ಮೇಲೆ ದೊಡ್ಡ ಕುತ್ತು ಬಂದೈತಿ ಅಂತ. ಏನು ಏನಾಯ್ತು? ಇಲ್ಲ ನೀ ಹೋಗ್ಬೇಡ ತಡಿ, ಮತ್ ಯಾರ್ಗಾರ ಹೇಳ್ ಕಳ್ಸು. ನೀ ಇಲ್ಲೇ ಇದ್ದು ಮನಿ ಕಾಯಿ. ಕಪರ್ದಿಗೆ ಹೆಂಡತಿನ ಮಂದಿನ ಕಟ್ಕೊಂಡು ಈಗಿಂದೀಗ ಹೊಂಟ್ ಬರಾಕಬೇಕಂತ ಹೇಳು. ಅವಂಗ ಆ ಮನಿ ಬಿಟ್ಟ ಬಾ ಅನ್ನು. ಗಂಡದಲ್ಲಿ ಒಬ್ಬರ ಉರಿ ಹಚ್ಚನದಕ್ಕ ಈ ಮನ್ಯಾಗ ಯಾವ ಅಂಚಿಲ್ಲ ಅಂತ ಹೇಳು. ಹೋಗು ಹೋಗು. ದಣಿ ದಣಿ ಮಾರ್ನಾಯಕನ ಮನೆಯಿಂದ ಬಾಲಿಕಾರ ಬಂದ್ರಿ. ಏನ ದಣಿ ಮಾರ್ನಾಯಕ ನಿಮ್ಗೆ ಹೇಳಿ ಕಳಿಸ್ಯಾರ್ರಿ? ಮಾರ್ನಾಯಕ ಏನಂತ? ಗಂಡುಗಲಿ ಪೆರಮಾಡಿ ಒಂದೇ ಆಗ್ಯಾರಂತ. ಮುಂದಿನ ಹುಣ್ಣಿಮೆಯೊಳಗ ನಿಮ್ಮನ್ ಕೊಲ್ಲಾಕ್ ಹೊಂಟಾರ. ಅದಕ್ಕ ಲಘು ನೀ ಮನಿ ತೆರವು ಮಾಡಿ ಎಲ್ರು ಅದಾ ಮನಿ ಬರ್ಬೇಕಂತ್ರಿ. ಅವ ಏನ್ ಹೇಳ್ತಾನ? ನಮ್ ಪೆರ್ಮಾಡಿ ಹಾಗೆಂದು ಮಾಡಾಕಿಲ್ಲ. ನಿನಗೇನು ಗೊತ್ತಾಕೈತಿ? ಹೇಳಟ್ ಕೇಳೀಗ, ನಾ ಹೋಗಾಕ್ಬೇಕು. ನಡಿ ಹಂಡನ. ಬರ್ರಿ. ಏ ತರ್ರ ತರ್ರಿ. ಏ ಮಾತಾಡಿಸ್ಕೊಳೆ ಮಗನ, ಈತೆಲ್ಲ ಆದದ್ದು ನಿನ್ನ ಬುದ್ಧಿಗೇಟ್ ತಂದಿಂದ. ಏನಂದಿ? ಆ ಹಾವ್ ಪೆರಬಾಡಿನ ತಂದ ಸಾಕಿ ಅನ್ನೋದು ಗೊತ್ತಾಗ್ಲಿಲ್ಲ ನಿನ್ಗೆ? ಮತ್ತ ಅವ ಸಾಕ್ ಸಾಕ್ ಸಾಕ್, ಈಗ ಜಗಳಾಡೋದು ಬೇಡ. ಅವರಿಬ್ರು ಒಂದಾಗ್ಯಾರನ್ನು ಇನ್ನ ಉಳಿಯೋ ಹಂಗ ಕಾಣೋದಿಲ್ಲ. ಮುಂದಿನ ಹುಣ್ಣಿಮೆ ದಿನ ಬರ್ತಾರಂತಲ್ಲೋ, ಹ್ಯಾಂಗ ಮಾಡೋನು? ಬಂದ್ರೆ ಬರ್ರಿ ನೋಡಂತ. ಹೇಯ್, ನಾವೆಲ್ಲ ಕಣ್ಣು ಮುಚ್ಚಾಣಿಕೆ ಆಟ ಆಡಕ್ ಬಂದೀವಿ ಅಂತ ತಿಳಿದೇನು? ಇದು ಬೇಡ, ಅದು ಒಳ್ಳೆ ಅನ್ನಕ. ಅದೇನ್ ನಂಗೆ ಗೊತ್ತಿಲ್ಲ. ನನ್ನ ಶರ್ತು ನಾ ಹೇಳೇನು. ನಾನು 10 ವರ್ಷ ಸಣ್ಣವನಾಗ್ಬೇಕಿತ್ತು ಅಂದ್ರ ನೀನಿಲ್ದೆ ನಾನೊಬ್ಬನೇ ಅವ್ರನ್ನೆಲ್ಲ ಮಣ್ಣಾಡಿಸ್ತಿದ್ದೆ. ಅದ್ಯಾಗೂ ಇರ್ಲಿ, ಈಗ ನನ್ನ ಅವ್ರ ತಾಗಾಣಿಲ್ಲ ಅಂದ ಮ್ಯಾಗ ಇವು ನನ್ನ ಶರ್ತು. ನನ್ನ ಹಿಂದಿನ ಹೊಡೆಯರಿಗೆ ನಾ ಮುಟ್ಟಾಕಿಲ್ಲ. ನೀ ಆ ಹುಡುಗನ್ ಕೈ ಹಚ್ಚಬಾರ್ದು, ಮನಿ ಸುಡಬಾರ್ದು. ಏನು ಮನಿ? ಮನಿನ ಯಾಗಿದ್ದ ಮನಿ ಹಾಗ ಇರ್ಬೇಕು, ಮುಕ್ಕಾಗ್ದ ಹುಡಗ್ ಹೋಗ್ಬೇಕು. ಎಲ್ಲ ಬಿಟ್ ಹೊಂಟ ಮಗ್ಗ ಇನ್ನೂ ಅವ್ರ ಮನೆ ನಾಯಿ ಕೂಳಿನ ಹಂಬಲ ತಪ್ಪಿಲ್ಲ. ಪೆರ್ಮಾಡಿ, ನಮ್ ಬಾಳ ನಾಯಿ ಬಾಳು. ನಾ ಇದ್ದದ್ದು ಅದ, ನೀ ಮಾಡಿದ್ದು ಅದ. ನಾ ಕಂಡಿನಿ ಇಂಥ ಬುದ್ಧಿ ಮಾತು ಬರೋದು ಮುಪ್ಪಿನ್ಯಾಗ. ಅಯ್ಯೋ ಶಿವನ, ಬರ್ರಿ ನಾವೆಲ್ಲ ಸೇರಿಸಿ ಮಾಡು, ಬರ್ರಿ ಬರ್ರಿ. ಕಾಳಗ ಕಾಳಗ ಕಣ್ಗಟ್ಟು ಕದನ ಬೂದಿಯಾದು ಮದನ, ಮಳೆ ಬಂತು ಮ್ಯಾಗ ನೀರಾತು ಕೆಳಗ. ಏನು ಅಂತ ತಿಳ್ಕೊಂಡಿರಿ? ಆ ಬಂಟು ಸೂಳಿ ಮಕ್ಕಳ ಮ್ಯಾಗ ಯುದ್ಧ. ನಾನು ಜೈಕೇಶಿ ಅಪ್ಪನ ಕಾವಲುಗಾರಲ್ಲೊಬ್ಬ. ಇದಾ ಕಣ್ಣಿಂದ ನೋಡಿನಿ, ಹಾಡೇ ಹಗಲ ಅವನ ಕೊಂದದ್ದು. ಹಾಕೊಂದವ್ರು ನಾನು ಕೊಡ್ತೇನೆ, ರಕ್ತ ಹೀರ್ತೇನೆ, ಕೊಂದು ಬಿಡ್ತೇನೆ. ನಾನು ಬರ್ತೇನೆ ನಿಮ್ ಕೂಡ. ಏ ಮುದಕ, ಇಲ್ಲಿ ಏನ್ ವಟ ವಟ ಹಚ್ಚಿದಿ? ಒಣ ವಾತ
ಉಗಳೋಗತ್ತಾಗ ದಾರಿ ಮ್ಯಾಗ ನಿನ್ ಬರೋದು ಆಟ. ಏನಂತೀಲೆ, ಹತ್ತು ಮಂದಿನ ನಾ ಒಬ್ನ ಕೊಂದಿನಿ ಒಂದ್ ಕಾಲಕ್ಕೆ. ಹಾ ಏಯ್, ಆ ವಂಶ ನಾ ನಿರ್ವಂಸ ಮಾಡ್ತೀವಿ ಅಂತಂದ್ರಲ್ಲೋ, ಆದ್ರೆ ಆ ಹುಡುಗನ್ ಬಿಡ್ತೀರ ಹೌದಲ್ರು? ಓ ಹಾಗ ತಡೀರಲ್ರು, ನಡೀರ್ರೋ, ಕಾದಾಡಕ್ ಮೈ ಕುದೀತೈತಿ, ನಡೀರ್ರೋ ನಡೀರ್ರೋ. ಆತ್ಪ ಮೈ ಕುದೀತಿದ್ರ ಕಾದಾಡುವಂತ, ಈಗ ನೀಲ್ ನಿಲ್ಲಂಗಿಲ್ಲ. ಏನ್ ಹಂಗಂದ್ರೆ? ನಮ್ಗ ಊರಾಗ ಒಬ್ರು ಬೇಕು, ನಮ್ ಕಡೆಯವ್ರು. ನೀ ಅಂದ್ರೆ ಯಾರಿಗೂ ಸಂಶಯ ಬರಾಣಿಲ್ಲ, ಅದಕ್ಕ ನೀ ತಿರುಗೋಗ ಅಲ್ಲೇ ಇರು. ಏ, ನಮ್ ಸಂಘಟಿತ ಕಾದಾಡ್ಬೇಕಂದ್ರ ನಾ ಹೇಳಿದಂಗ್ ಕೇಳ್ಬೇಕು. ಬಾ ಬಾ. ಗಡ ಹೋಗೀಗ. ಈಗ ನೀಲ್ ಬಂದದ್ ಯಾರಿಗೂ ಗೊತ್ತಾಗ್ಬಾರ್ದು. ನೆಪ್ಪಿರ್ಲಿ, ಈ ಅಜ್ಜ ಇಲ್ದಿದ್ರೆ ನಿಮಗೆ ನೀಗಾಕಿಲ್ಲ. ನಿಮ್ಮಿಬ್ಬರಿಗೆ ಅಂದ್ರೆ ಅವ್ರ ಕಡೆ ಮಂದಿ ಬಹಳ ಜನ ಹಾಕಾರು. ಆ ಅಜ್ಜ ಹೇಳುದ ವಾಜ್ಬಿ, ಅವ್ರ ಕಡೆ ಮಂದಿ ಹೆಚ್ಚು, ನಿಮ್ಮವ್ರ ಹೆಂಗ ಕಾದಾಡಕ? ಇರೋರ 22 ಮಂದಿ, ಅದರಾಗ 4 ಮಂದಿ ನೆಟ್ಟ ಕದಾರು. ಕೋರಾ ಬೀರ ನಮ್ ಎದರ್ ನಿಂತ್ ಕಾದಾಡಕ್ಕಿಲ್ಲ, ಉಳದವ್ರ ಕೆಲ್ಸಕ್ಕ ಬಾರ್ದವ್ರು. ನಿಂದ ಯಾಕೈತಿ? ನಮ್ ಕಡೆಯವರ ಒಂದ 3 ಮಂದಿ ನೆಟ್ಕದಾರ, ಕಸಬ್ ಗೊತ್ತೈತಿ. ಬೇರೆ ನೆಚ್ಚಿಗೆಯವ್ರ ಏನಾರ? ನೆಚ್ಚಿಗೆಯವರ? ನನ್ನ ಮಗನ ಒಬ್ಬನ ಸಾವನ ಬಾಯಿಗೆ ಬಿಟ್ಟವರು. ಹಾಗಾದ್ರೆ ಕೆಲವರು ಊರ್ ಬಿಟ್ಟು ಹೋಗುವ ಹಾಗೆ ಬೆದರಿಕೆ ಹಾಕಿದ್ರು? ನೋಡೋಣ. ಇವತ್ ರಾತ್ರಿ ನಾ ಹೋಗ್ತೀನಿ. ನೀ ಬೇಡ, ನಾ ಹೋಗ್ತೀನಿ. ಊರ್ ಯಾಗೈತಿ ಗೊತ್ತೈತೋ ಇಲ್ಲೋ? ನಾ ಹುಟ್ಟಿದ್ದ ಅಲ್ಲಿ. ಬಾಯಿ ಚಪ್ಪರ್ಸಕ್ ಬರೇ ಬೆನ್ ಚಪ್ಪರ್ಸದ ಆತ್ಬಿಡ, ಹೋಗಿನ್. ಏ, ನೀವ್ ಹೋಗಿ ಮಲ್ಕೊಂಡೆ ಅಂದ್ರೆ ಬೆಂಕಿ ಬಿದ್ರೆ ಹೇಳಕ್ಕಿಲ್ಲ, ನಾನೇ ಬಂದು ಎಬ್ಬಿಸ್ತೀನಿ. ಏನು ಇಲ್ಲಿ ನೋಡತ್ತ? ಇದು ಮ್ಯಾಕ್ ಕಾಣಿಟ್ ಹದರಿಲ್ಲ, ಆ ತಲೆ ತಿರುಕು ಪೆರ ಮಾಡಿ ಆ ಹುಡುಗನ್ ಕೊಲ್ಬೇಕಂತ. ಏನು ಏನಂದ್ರಿ ಈ ಪೆರ ಮಾಡಿನ? ಎಲ್ಲ ಇವನ ಎಂಥ ತಾಯಿ ಗಂಡಿನ ಎಂ ಅದಕ್ಕ ಹುಡುಗನ್ ಉಳಿಸೋದು ನಿನಗ ಕೂಡ ಐತಿ.
ನೀನು ಕಾದಾಟದ ಮುಂಚೆ ರಾತ್ರಿ ಆ ಹುಡುಗನ ಕೈ ಕಾಲು ಕಟ್ಟಿಯಾದ್ರೂ ಕಾಳಗದಿಂದ ದೂರ ಇಡಬೇಕು. ಇಲ್ದಿರ್ಕ ಪೆರಮಾಡಿ ಉಳ್ಸಾಳಿಲ್ಲ ಹುಡುಗನ್ನ, ಎಲ್ಲಿ ಕಂಡಲ್ಲೇ ಕೊಲ್ಲವ. ಆದ್ರೆ ನಾ ಹ್ಯಾಗ ಉಳಿಲಿ ಕಾದೋದ್ ಬಿಟ್ಟು ನನ್ ಕೈ ಚುರುಚುರು ಅಂತಾವ. ಹಾಗ ಮಾಡ್ಬೇಡಚ್ಚ, ನನ್ನ ಮಾತು ಕೇಳು. ಒಂದೀಟು ತಲೆ ಸಮ ಇಟ್ಕೊಂಡು ನೋಡು. ಅವ ನಿನ್ ಒಡೆಯನ್ ಮಗ, ಅವನ್ ಕಾಯೋದು ನಿನ್ ಬಿಟ್ಟದ್ದಲ್ಲ. ಹ್ಮ್, ಮಾತು ಕೊಡು ಮೊದ್ಲೆ, ಕಾಯತೇನಿ ಅಂತ. ಈಗ ಅಂದ ಕದನದ ದಿವಸ ನಿನ್ ಮನಿ ಮ್ಯಾಗೆ ಬಿಳಿ ಅರ್ವಿ ಹಾರಿಸು, ಅದ ಗುರುತು ನನ್ಗೆ ಎಲ್ಲ ಸರಿ ಐತಿ ಅಂತ. ಮರಿಬೇಡಚ್ಚ, ನೆನ್ಪಿರ್ಲಿ. ಕೀರ್ತಿ ಪಟ ಬದಲಾಯಿಸು, ಹೋಗು. ಏಯ್, ಎತ್ತಾಕ್ರೆ ಹಣನ ಅಂದ್ರೆ ದಣಿ. ಈಗಾದದಕ್ಕೇನು ಹೆದರ್ಬೇಕಾಗಿಲ್ಲ. ಆದ್ರೂ ಹುಡುಗರು ಹೆಣ್ಮಕ್ಳು ಇಲ್ಲಿರ ತರ ಅಲ್ಲ. ಅವ್ರು ಇಲ್ಲಿದ್ರೆ ಮತ್ತೇನಾದ್ರೂ ಕುತ್ತು ಬಂದಿತ್ತು. ಅವ್ರನ್ನ ಇಲ್ಲಿಂದ ಕಳಿಸ್ಕೊಡೋದೇ ಪಾಡು. ಕೇಳಿದ್ದಾಗ ಈಗ ನಾ ಹೇಳಿದ್ ಕೇಳು. ನಿಮ್ಮ ಅಕ್ಕನ ಹಾಗ ನೀನು ಮನಿ ಬಿಟ್ಟು ಹೊಂಡಬಾರ್ದ. ಆ ಗಂಡು ಗಲಿ ಪೆರ್ ಮಾಡಿ ಏನ್ ಮಾಡ್ಯಾರ ಹೇಳಕ್ ಬರಾಣಿಲ್ಲ. ಇದು ನಮ್ಮ ಹಿರಿಯರ ಕಾಲದಿಂದ ಇದ್ದ ಮನಿ. ಈ ಮನಿಗೆ ನಾ ಸೊಸಿ ಅಂತ ಬಂದಿನಿ. ಮನಿ ಮ್ಯಾಗ ಕುತ್ ಬಂದಾಗ ನಾ ಬಿಟ್ಟು ಹೋಗ್ಲ್ಯಾ. ಇಂತ ನೀ ನನಗೆ ಹೆಂಡತಿಯಾಗಿ ಸಿಗ್ಬೇಕಾಗಿದ್ರ ನಾ ಏನ್ ಪುಣ್ಯ ಮಾಡಿ ಬಂದಿರಬೇಕು ಅಂತೀನಿ. ಹಾಗ ನೋಡಿದ್ರೆ ನಾ ನಿನಗೆ ಏನೂ ಸುಖ ಕೊಡಕ್ ಆಗ್ಲಿಲ್ಲ. ಹಾಗೆಲ್ಲ ಅನ್ಬೇಡ್ರಿ, ನನಗ್ ಬೇಕಾದ್ದು ದೇವ್ರು ಕೊಟ್ಟಾನ. ಆರು ಏಳು ಎಂಟೊಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು. ಓ ಕೋರಾವೀರ, ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು. ನೋಡು ನಿನ್ನ ಹಂಚಿಕೆ ಹ್ಯಾಗ ನಾಟ್ತು ನೋಡು. ಗುದ್ನ್ಯಾಗಿನ ಎಲಿ ಹೊರಬಿದ್ದ ಹಾಗ ಓಡಿ ಹೋಗಕ್ಕೆ ಹತ್ತಾರ. ಎಜ್ಜಡ ಏನ್ ಮಾಡೋದೀಗ? ಹ್ಮ್, ಧಣಿ ನಾನು ಈಗಾಗಲೇ ನಿಮ್ಗೆ ಹೇಳಿನಿ, ಮಂದಿಗೆ ಬೆದ್ರಿ ಹೀಗೆ ನಮಗ್ ನಾವೇ ಗೀಳು ಮಾಡ್ಕೊಂಬೋದು ತರ ಅಲ್ಲ. ಹಾಗಾದ್ರೆ ನಾವೋ ಹೋಗಿ ಅವ್ರ ಮೇಲೆ ಎರಗೋಣೇನು? ನಾವು ಮೂವತ್ತು ಬಂಟ್ರು, ಇಬ್ಬರ ಮೇಲೆ ಏರು ಹೋದ್ರೆ ಮಂದಿ ಎಂದೆಂದೂ ನಕ್ಕಾರು. ಕಾಲ್ ಕೆದರದವರು ಅವರು, ಅವರೇ ಬರಲಿ, ತಡುವುದು ಬೇಡ. ಅವರೇ ನೋಡ್ದಿದ್ದಂಗ ಏನ್ ಮಾಡ್ತಾರೆ? ನೀವು ಸುಮ್ಮ ತಲೆ ಕೆಡ್ಸ್ಕೋಬೇಡ್ರಿ. ಜಯ
ಹಠ ಬಿಡಾನಿಲ್ಲ ಹೌದಲ್ಲೋ ಸಾವಂತ್ರಿ? ಇಲ್ಲೇನ್ ಮಾಡಕತ್ತಿದಿ? ನಾಳೆ ಬಡದಾಟ ಐತಂತ ಊರು ಊರ ಹೆದರಿ ಕುಂತೈತಿ. ಹೋ ಬರ್ದ ನೀನು ಆತ? ನನಗೆಲ್ಲ ಗೊತ್ತಾಯ್ತು ನಿಂದ ಅಟ್ ಗೊತ್ತಾಗಣ. ಇಲ್ಲೇನ್ ನನಗ ಏನ್ ಗೊತ್ತೈತಿ? ಇದು ನೀಗ ನಿಮ್ ಚಿಗಪ್ಗಳ್ ಕುಟ್ ಕದಾಳಕ್ ಹೊಂಟಿ ಹೌದಲ್ಲೋ? ಏನಾರ ಅಂದ್ರೆ ಅಂದ್ರೆ ದೇವ್ರಾಣಾಗೈತ್ ನೋಡು. ಬ್ಯಾಡ್ವಾಯ್ಲ್ ಬಾತ್ ಬಾ. ನಾ ಬರಾಣಿಲ್ಲ, ನಾ ಸುಮ್ಕಿರಾಣಿಲ್ಲ, ನನ್ ಮಾತ್ ಕೇಳಲ್ಲ. ಜಯ, ನೀ ಕದಾಡು ಹಠ ಬಿಟ್ಬಿಡು. ಅವ್ರ ಅದಾರಲ್ಲ ಅದಕ್ಕ ಆ ರಕ್ತ ಕೂಡೋ ಜನ. ನಾವ್ ಹೀಗ ಇರೋಣ ಬಡವರಾಗಿ. ಏನ್ ತಪ್ಪಾಯ್ತದರಾಗ? ನನಗೇನ್ ಹೆಚ್ ಕಮ್ಮಿ ಅನ್ಸಾಣಿಲ್ಲ. ನಿನಗನಸ್ತಿದ್ರ ನನಗನಸ್ತೈತಲ್ಲ, ಆಳು ಪಾಳೆಗಾರ ಉಳಕ್ ಯಾಕೆ ಹೋಗ್ಲಿ? ನನ್ಗ ಅಧಿಪಟ್ಟಕ್ ನಾ ಬಡದಾಡೋಣ. ನೀ ಹೀಗೆ ಎಂದು ಹಿಂದ್ ಮಾತಾಡ್ತಿದ್ದಿಲ್ಲ ತೆಗಿ. ಇದಕ್ಕ ಆ ನಿನ್ ಕೊಲ್ಗಡ್ ಗೆಳೆಯ ಅದಾನಲ್ಲ ಗಂಡುಗಲಿ ಅವನಾ? ಏ ಎಬಡಿ, ಏನಂತಿ? ಹೆಸರೈತೆ ನಿನಗ? ಕೊಡ್ ಕೊಡ್. ಅವ ಇದನ್ನೆಲ್ಲ ಯಾಕೆ ಹೊಡಿ ಅವ್ನು ಗೊತ್ತೈತೆ? ನನಗಾಗಿ ನಿನಗಾಗಿ ನನಗಾಗಿ ಹೋಗ್ಲ. ನನಗಾಗಿ ಯಾಕೆ ಮಾಡ್ತಾನ ಅವ? ಅವ ಏನ್ ನನ್ನ ಹದ್ಗಡಿನಾ? ಹೌದಾ ಮಳ್ಳಿ, ಕೂಡಿಲ್ಲ. ನಿನಗಾಗಿನು ನನ್ನ ಭೂಮಿ ನನಗೆ ತೀರು ಬರಲಿ ಅಂತ. ಆಗ ನಾ ಪಾಳೆಗಾರ, ನೀ ಪಾಳೆಗಾರತಿ. ಇಟ್ಟು ತಿಳಿಯಣಿಲ್ಲ ನಿನ್ ಮಾಡಿ ತೆಲಿಗೆ. ಅಯ್ಯವ್ವಾ, ಆದ್ರ ಆದ್ರ ನಾನೇನ್ ಬಡ್ದಾಡ್ದಾಗ ನೀ ಹೋದಿ ಅನ್ನು, ಅದ್ ನನಗೇನೈತಿ? ನೀ ಗಂಡಾಗಿ ನೀ ಏನೋ ವೀರ ಸ್ವರ್ಗಕ್ ಹೋದಿ, ನಾ ಏನಿಲ್ಲ ಉರ್ಲಾಕೋಬೇಕಾ? ಏನಿದು ಸಾವಂತ್ರಿ, ನಾ ಏನಂದದ್ದನ್ನೆಲ್ಲ ನೀನ್ ಬುಡ್ಮೇಲೆ ಮಾಡಕ ನಿಂತಿಯಲ್ಲ. ನಿನ್ ಕೂಟ್ ಮಾತಾಡೋದ ಬಿಗಿ ಬಂದೈತ್ ನೋಡ್. ಮಾತಾಡ್ಬೇಡ ಹೋಗ್, ಯಾರಿಗ್ ಬೇಕಾಗೈತ್ ನನ್ ಮಾತು? ಇಲ್ಲಿಗೆ ಯಾಕೆ ಬಂದಿ ಅಜ್ಜ? ತಂಗಿ ಏನ್ ಮಾಡಿದ್ರು ತಡ್ಕಂತೀಯಾ? ಇದನ್ನೇನ್ ಮಾಡಕತ್ತಿ? ಹಾಗೆ ಚೀರಾನ್ ಇಲ್ಲ ಅಂತ ಹಾಣಿ ಮಾಡ್ಲಿ, ನಾ ಒಂದ್ ಮಜಾಕರ ತೋರಿಸ್ತೇನೆ. ಏನದು? ಚೀರ್ ಬೇಡ, ಚೀರ್ ಬಾರ್ದು, ಕರೆ ಅಂದ್ರೆ ಚೀರ್ ಬಾರ್ದು. ಮಜಾಗಟ ಹುಟ್ಟಿಯಾಗಕ್ಕ ನಮ್ಮಪ್ಪ ತೆಪ್ಪಾದು ನಮ್ಮಪ್ಪ ಮಾಡ್ಬಿಟ್ಟೆ. ಚೀರ್ ಬೇಡ, ಆ ಸಗಣಿ ತಿನ್ನೋರಿಗೆ ಕೇಳಿಸ್ತೈತಿ, ಕೇಳಿಸಿದ್ರೆ ಕೆಲಸ ಕೆಡ್ತೈತಿ. ನಾಳಿನ ತನ ಇವನ್ನ ಹೀಗ ಕಾಯ್ಬೇಕಂತ ಗಂಡುಗಲಿ ಒಪ್ಸ್ಯಾನ? ಇಲ್ದಿದ್ರೆ ಆ ಪೆರ್ಮಾಳ್ ಸೂಳಿ ಮಗ ಇವನ್ ಕೊಲ್ತಾನಂತ. ಇಲ್ಲವನ ಅಥವ ಯಾಕೆ ನೀನ್ ನೋಡ್ತಿರೋ ಯಮನಿ? ನಾಳೆ ಇಡೀ ಜಗತ್ತು ನಾ ಏನು ಅನ್ನೋದನ್ನ ನೋಡ್ತೈತಿ. ಆ ಗಂಡುಗಲಿನ ದುಮ್ಮು ಸಾರ್ದಿದ್ರೆ ನನ್ನ ಹೆಸರ ಗಜಡ ಅಲ್ಲ. ಅದರ ಯಜಮಾನ ಜುವಾಕಿ ಜುವಾಕಿ. ಏಯ್ ಹೆದ್ರಾಕ್ ಏನೈತಿ ಅದ್ರಾಗ? ನನ ಮ್ಯಾಗ ಅಟ್ಟು ನಂಬಿಕೆ ಇಲ್ಲ? ಯುದ್ಧದ ಮುಂಚೆ ರಾತ್ರಿ ನನ್ನ ಹುಲಿಯಂಗ್ ಅಂತಿದ್ಯಲ್ಲ, ಇವತ್ತು ಸಿಂಹದ್ಗ ತೋರಿಸ್ತೀನಿ ನನಗ. ಬಾ.
ಇಲ್ಲ ಆಗಾಣಿಲ್ಲ ಬಿಚ್ಚಾಣಿಲ್ಲ ಗಂಡುಗಳು ಹೇಳ್ಯಾಣೆ ಬಿಚ್ಚಾಣಿಲ್ಲ ಅಯ್ಯೋ ಅಪ್ಪ ಗಂಡಗಲಿ ನಾವಾಗಲೋ ಮುಕ್ಕಟ್ಟು ಒಂದು ಮಾತು ತಿಳಿಸ್ಬೇಕಾಗೈತಿ. ಏನು? ಇದ್ರಾಗ ನಾವಿಬ್ಬರು ಸತ್ರ ಆ ಮಾತು ಬ್ಯಾರಿ. ನೀ ಹೋಗಿ ನಾ ಉಳಿದ್ರೆ ಮಾಡಿದ ಆಣಿ ನಡೆಸೈತೀರವನ್ ಅಂದ್ರ ಇಡೀ ಮನತನ ಮುಗಿಸ್ತೀನಿ ಅಂದಿದ್ನೆ ಮುಗಿಸೇ ತೀರ್ತೀನಿ. ಮೊದಲು ಆ ಅಣ್ಣ ತಮ್ಮರು, ಆಮ್ಯಾಗೆ ಆ ಹುಡುಗ ಜೈಕೇಶಿ ಎಲ್ಲಾರನ್ನೂ ಕೊಲ್ತೀನಿ. ಮತ್ ನಂಗೆ ಕೊಟ್ಟ ಮಾತು? ಸರಗಾಡೋ ನಾಯಿ ಕೊಟ್ಟ ಮಾತು ಸುಡುಗಾಡ್ಗೆ ಹೋತು. ಹೌದಾ? ಮತ್ತೆ ನಾ ಈಗ ಹಿಂದೇಟ್ ಹಾಕಿದ್ರ? ವೈರಿಗಳನ್ನ ಕಣಕ್ ಕರೆದು ಈಗ ಬೆನ್ ತೋರಿಸ್ತಿ. ನನಗೆ ಗೊತ್ತು ನೀ ಹಂಗೆ ಮಾಡೋಣಿಲ್ಲ ಅಂತ. ಹಾಗಾರ ಈ ಕಾದಾಟ ಮುಗದ ಮ್ಯಾಗ ನಂಗು ನಿಂಗು ಮತ್ತೈತಿ ಅಂತ ಇರಬಹುದು. ದಣಿ, ನಾನ್ ನಿಮ್ ಮೊದ್ಲೇ ಹೇಳಿದ್ನಿ, ನಾನು ಅವ್ರ ಜೋಡಿ ಅಲ್ಲಿರ್ಬೇಕು. ಅರಮನೆ ಆಗಲ್ಲ. ನೀ ಅರಮನೆ ಬಿಟ್ಟು ಹೋಗ್ಬೇಡ. ನೀ ಇಲ್ಲೇರು, ನೀ ಅರಮನೆ ಬಿಟ್ಟು ಹೋಗ್ಬೇಡ. ದಣಿ, ಗಡಿಯಪ್ಪ ಇಲ್ಲಿ ಬಾ. ಈಗ ಬರ್ರಿ, ಅಲ್ಲೇನ್ ಮಾಡಕ್ ಹತ್ತಿರ್? ಬರ್ರಿ 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 ಬರ್ರಿ. Hey!
ಕಾದಾಡ್ದಾಗ ಯಾರಿಗೇನಾಕೈತಿ ಹೇಳಕ್ ಬರಾಣಿಲ್ಲ. ನಾನ ಗೆದ್ರು ಗೆದ್ದಿವು, ಇಲ್ಲಾಂದ್ರ ನನ್ ಚಿಗಪ್ಕೊಳ್. ಅವ್ರು ಗೆದ್ರು ಅಂತಂದ್ರೆ ಅವ್ರಿಗೆ ನನ್ನ ಒಪ್ಪಿಸ್ ಬಿಡ್, ಅವ್ರೇನ್ ಮಾಡೋದು ಮಾಡ್ಕೊಳ್ಳಿ. ಅವ್ರು ಸೋತರು ಅಂತಂದ್ರೆ ಆಗ ನಾನ ಗಾದಿ ಪಟ್ಟಕ್ಕೆ ಬರಬೇಕು. ಆದ್ರೆ ಈಗ ನೀವು ನನ್ನ ಕೊಂದ್ರಿ ಅಂತಂದ್ರೆ ಗಾದಿ ಪಟ್ಟಕ್ಕೆ ಬರೋ ಕಟ್ಟಗಡೆ ಪಾಲೆಗಾರನ ಕೊಂದಂಗೆ ಆಕೈತಿ. ಆಗ ಇದ ನಿಮ್ ಗ್ರಾಮಸ್ಥರು ನಿಮ್ಮನ್ನೇನ್ ಮಾಡ್ತಾರೆ ಗೊತ್ತೈತೆ? ಕುತಿಗೆ ಹಗ್ಗ ಹಾಕಿಡಿತ, ನಿಮ್ ಪಾಡು ನಾಯಿ ಪಾಡು ಮಾಡ್ತಾರ. ಅದಕ್ಕ ನಾ ಹೇಳೋದು ವಿಚಾರ ಮಾಡ್ರಿ ಅಂತ. ನನ್ನ ಕೈ ಹಸ್ದ ಹಾಗ ಇರಿ, ನಾನಾಗೆದ್ರೆ ಐತಲ್ಲ ನಿಮ್ಗೆಲ್ಲ ಹುಡುಗರೇ, ಏನಂತೀರಿ? ಏನಂತೀಯೋ? ಅವ ಅನ್ನೋದೇನೋ ಖರೆ ಐತಿ, ಅವನ್ ಕೊಂದ್ರಾದ್ರೆ ಏನ್ ಬರುತ್ತೆ ನಮಗೆ ಇಟ್ಟು ನೋಡು. ನನಗೂ ಹಂಗ ಅನ್ನಿಸ್ತೈತಿ. ಆಗ ಬಿಟ್ಟಿವಿ ಬಿಟ್ಟಿವ ಅಂತ ನೆನ್ಪಿಟ್ಕೋ, ಮತ್ ಮರ್ತಿವ್ ಹತ್ ಬಂದಾಗ. ಕುಂದ್ರು ಕುಂದಿರ್ಲಿ, ಅಲ್ಲಿ ತನ ನಾವು ಇಲ್ಲೇ ಕುಂದಿರ್ತೀವಿ. ದಣಿ ನನಗ್ ತರೇಕಾಗಣಿಲ್ಲ, ನಾ ಹೊಂಟೆ. ಹೊಂಟಿ ಎತ್ತಾಗ? ದಣಿ ಈಟ್ ದಿವಸ ಹೇಗೋ ನುಂಗ್ಕೊಂಡಿದ್ದೆ, ಈಗ ತಡೆಯಕ್ಕಾಗಣಿಲ್ಲ, ಹೇಳ್ಬಿಡ್ತೀನಿ. ನೀವು ಆ ಗಂಡುಗಳಿ ನನ್ನನ್ನು ಎದೆ ಮ್ಯಾಗ ತಂದು ಕುಂದಿರ್ಸಿದ್ರಿ, ತಲೆ ಮೇಲೆ ಇಟ್ಕೊಂಡು ಮೆರೆಸಿದ್ರಿ. ಈಗ ನನ್ನ ಕೈಬಲ ಎಷ್ಟೈತೆ ಅಂತ ತೋರಿಸ್ತೀನಿ, ನೋಡ್ತೀರಿ. ಎಲ್ಲಿ ಹೊಂಟಿ? ನೀರ್ ಕೊಡ್ತು ಬರ್ತೀನಿ. Thank you.
ವೆಚ್ಚಡ ದಂಡ ನಾಯಕರು ಅರಮನೆ ಬಿಟ್ಟು ಎಲ್ಲಿ ಯಾಕೆ ಬಂದ್ರಿ? ಏ ಗಂಡುಗಲಿ, ನಿಂದೀಗ ಮುಗಿದು ಬಂತು ಅಂತ ತಿಳ್ಕೊ. ನಿನ್ನ ಬಣ್ಣ ಏನೈತಿ ಅದನ್ನ ಹೊರಗಡೆ ಹೋಗ್ತೀನೀಗ. ಬಾ, ನನ್ನ ಕೂಟ ಕಾದ್ ಬಾ. ನಿನ್ ಕೂಟ ಕಾದ್ಬೇಕಾ? ಒಬ್ಬನ್ ಕೂಟ ನೋಡು, ಯಾಕೋ ಈ ಐದು ಮಂದಿ ಕೊಟ್ಟು ಕಾಪ್ತಿದ್ದೀನಿ. ನೀನು ಒಬ್ಬ ಸೇರ್ಕೊಂಡ್ ಬಿಡು, ಎಲ್ಲಾರನ್ನು ಕೂಡ್ಸೆ ಒಂದ್ ಕೈ ನೋಡ್ತೀನಿ. ಸಾಕ್ ನಿನ್ ಮಾತು ಬಾ. ನೀ ನನ್ ಕೂಟ ಕಾದ್ ಗೆದ್ರೆ ಈಕ ಈ ಎಲ್ಲಾ ಬಂಟ್ರು ತಮ್ಮ ಆಯುಧ ತೆಳಗಿರ್ತಾರೆ. ಇದನ್ನ ಈ ದಂಡ ನಾಯಕ ತನ್ನ ಜೀವ ಪಣಕ್ಕ ಚೇಳ್ತಾನೆ. ಹೌದಾ? ಹಂಗರ್ಬ. ಏ ಕೊಡವಂಗ ಅವ್ರ ಮಿಕ್ಕತ್ತಿ ಬಯಲೆ. ಗಂಡುಗಲಿ ಸಾವಂತ್ರಿ, ಇಲ್ಲೇನ್ ಮಾಡಕತ್ತಿ? ನೀ ಬರಬಾರ್ದಿಲ್ಲಿ. ಜಯ ತಪ್ಪಿಸ್ಕೊಂಡು ಹೊರಬಿದ್ದಾನ, ಅರಮನಿ ಕಡೆಗೆ ಹೋಗ್ಯಾನ. ಅವನಿಗೆ ಹೇಳು, ಎತ್ತಾಗ ಹೋದ್ರು ಪೆರ್ಮಾಡಿ ಹಂತ್ಯಕ್ಕೆ ಹೋಗ್ಬೇಡ ಅಂತ ಹೋಗ್. ನಲ್ಲೇ ಕೂಟ ಲಲ್ಲೇ ಮಾತು ಮುಗಿದ್ವಾ? ಮುತ್ತು ಕೊಟ್ಟು ಲಲ್ಲೇ ಹೊಡೆದು ಇದ ಕಡಿ ಬೆಟ್ಟಿ ಹೋಗ ಬರ್ತೀನಿ ಅಂತ ಕೈ ಮುಟ್ಟು ಬಾ. ಬಾರ್ಲೇ.
ಗಾಬರಿ ಆಗ್ಬೇಡ್ತಾನೆ, ನಾನು ನಿಮ್ಮ ಮೈ ಮುಟ್ಟಾಕಿಲ್ಲ, ನಿಮ್ಮ ಮನೆ ಒಪ್ಪಿಕೊಂಡಿನಿ, ಎಂಟು ಬಗೆಯಾನಿಲ್ಲ. ಆ ಮಗ ಪೆರ್ ಮಾಡಿ ತನ್ ಹ್ಯಾಗ್ ಬೇಕೋ ಹಾಗೆ ಮಾಡ್ಲಿ. ಗಂಡುಗಲಿ ಜೈಕೇಶಿ, ಅವನ್ ಎಲ್ಲ ಕಡೆ ಹುಡುಕ್ದೆ, ಅವ ಎಲ್ಲೂ ಸಿಗ್ಲಿಲ್ಲ. ಸಾವಂತ್ರಿ, ಇಲ್ಲಿ ಏನ್ ಮಾಡಕತ್ತೀನಿ? ನಾ ಹುಡುಕ್ತಿದ್ದೆ ಅವನ್ನ. ನೀ ಅರಮನೆಯಾಗ ಬರ್ಬಾರ್ದಿತ್ತು ಸಾವಂತ್ರಿ, ಹೋಗ್ ಕಣ.
ಅಳಬೇಡ ಹುಡುಗ. ವೀರ ಮರಣಕ್ಕ ಕಣ್ಣೀರ್ ಹಾಕಿದ್ರೆ ಸತ್ತವರ ಅಪಮಾನ ಮಾಡ್ದಂಗ. ಈಗ ಊರಿಗೆ ನೀನಾಧಣಿ. ಹೆಣ್ಮಕ್ಕಳ ಹಂಗ ಕಣ್ಣೀರ್ ಹಾಕೋದು ಮಾಡಲ್ಲ. Thank you.